ಎಸ್ ವೀಕ್ಷಕರೇ, ಸ್ಪಂದನ ಪ್ರೈಮ್ ಟೈಮಿಗೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮಿನ ಚರ್ಚೆ ಆಗ್ಲಿಕ್ಕಿದೆ FDI ಇನ್ ಇಂಡಿಯಾದ ಬಗ್ಗೆ. ಅಂತ ಹೇಳಿದ್ರೆ ವಿದೇಶಿ ಬಂಡವಾಳ ಹೂಡಿಕೆ ಭಾರತದಲ್ಲಿ ಇತ್ತೀಚಿನ June 20 ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ, ಸಿಂಗಲ್ ಬ್ರ್ಯಾಂಡ್ ರೀಟೇಲಿಂಗಿಗೆ, ಅದೇ ರೀತಿ ಡಿಫೆನ್ಸಿಗೆ ಮತ್ತು ರೈಲ್ವೆಗೆ 100% ಬಂಡವಾಳವನ್ನು ಫಾರಿನರ್ಸ್ಗಳು ಮಾಡಬಹುದು ಅಂತ ಹೇಳಿ ಈಗಿನ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಪಾಸ್ ಮಾಡಿದೆ. ಈ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಚರ್ಚೆಗೋಸ್ಕರ ನಮ್ಮೊಂದಿಗಿದ್ದಾರೆ ತಜ್ಞರು, ಅದೇ ರೀತಿ ನಮ್ಮ ಹೆಚ್ಚಾಗಿನ ಎಲ್ಲ ಡಿಸ್ಕಷನ್ಗಳಿಗೆ ಬರ್ತಾ ಇರೋರು ಶ್ರೀಕಾಂತ್ ಅವರು, ಶ್ರೀನಾಥ್ ಅವರಿದ್ದಾರೆ, ಅವರಿಗೆ ಸ್ವಾಗತ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಿಂದ, ಭಾರತೀಯ ಜನತಾ ಪಾರ್ಟಿಯ ನಗರಾಧ್ಯಕ್ಷರಾದಂಥ ರಾಘವೇಂದ್ರ ಕಿಣಿಯವರಿದ್ದಾರೆ, ಅವರಿಗೂ ಸ್ವಾಗತ. ನಿರಂಜನ್ ಪ್ರಭು ಅವರು ಇನ್ನೊಬ್ಬರು ತಜ್ಞರು, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸಲ್ಲಿರೋರು, ಅವರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೊತ್ತ ಮೊದಲಿಗೆ ಕೇಳಬೇಕಾಗಿದೆ ರಾಘವೇಂದ್ರ ಕಿಣಿಯವ್ರ ಹತ್ರ. ಎಸ್ ಸರ್, FDI ಇನ್ ಇಂಡಿಯಾ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಬಂಡವಾಳ ಹೂಡಿಕೆ, ಇದನ್ನು ಇತ್ತೀಚಿನ June 20 4 ಕ್ಷೇತ್ರಗಳಲ್ಲಿ ಅಂತ ಹೇಳಿದ್ರೆ ಡಿಫೆನ್ಸು, ಅದೇ ರೀತಿ ಸಿಂಗಲ್ ಬ್ರ್ಯಾಂಡ್ ರಿಟೇಲಿಂಗು, ಅದೇ ರೀತಿ ರೈಲ್ವೆ ಮತ್ತು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಇದರಲ್ಲಿ 100% ವಿದೇಶಿ ಬಂಡವಾಳ ಹೂಡಿಕೆಯನ್ನು ಓಪನ್ ಮಾಡಿದ್ದಾರೆ. ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಿಯೂ, ಇಷ್ಟು ಮಾತ್ರವಲ್ಲ, ವಿಮಾನ ನಿಲ್ದಾಣಗಳ ಮೇಲೆ, ಔಷಧಿ ತಯಾರಿ ಮತ್ತು ಪಶುಸಂಗೋಪನೆ ಮೇಲೆ ಕೂಡ ನಮ್ಮ ಕೇಂದ್ರ ಸರ್ಕಾರ ಅತ್ಯಂತ ದಿಟ್ಟವಾದ ನಿರ್ಧಾರವನ್ನು ತಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಇವತ್ತು ವಿದೇಶಿ ಬಂಡವಾಳ ಹೂಡಿಕೆ ಮುಖಾಂತರ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಯಾವುದೇ ವ್ಯವಹಾರಿಕವಾಗಿರ್ಬೋದು, ಮತ್ತು ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬೇರೆ ದೇಶಕ್ಕೆ, ಈಗ ನಾನೇ ಒಂದು 500 ಒಂದು ಬ್ಯಾಂಕಲ್ಲಿ ಹೋಗಿ FDO, ಒಂದು 10,000 FDI ಇಡಬೇಕಾದ್ರೆ ಆ ಕೋಆಪರೇಟಿವ್ ಸೆಕ್ಷನ್ನ ಮೇಲೆ ಅಥವಾ ಬ್ಯಾಂಕ್ ಮೇಲೆ ನನಗೆ ವಿಶ್ವಾಸ ಇರಬೇಕು. ಆದರೆ ಇವತ್ತು ಆ ವಿಶ್ವಾಸವನ್ನು ಭಾರತ ಗಳಿಸಿದೆ. ಗಳಿಸಿದ್ರ ಮುಖಾಂತರ ಈ ವಿಶ್ವಾದ್ಯಂತ ಭಾರತದ ಈ ಒಂದು ಹೂಡಿಕೆಯ ಮೇಲೆ ಎಲ್ಲರೂ ತಯಾರಾಗಿ ಬರ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಖುಷಿ ಪಡ್ತೇನೆ. ಓಕೆ, ನಿರಂಜನ್ ಪ್ರಭು ಅವರ ಹತ್ರ ಕೇಳಬೇಕು, FDI ಇನ್ ಇಂಡಿಯಾ, ಇಸ್ ಇಟ್ ಅ ರೈಟ್ ಮೂವ್? ಓಕೆ, ಬೇಸಿಕಲಿ ದ ಸಿಗ್ನಲ್ಸ್ ಆರ್ ಮಿಕ್ಸ್ಡ್. ಓಕೆ, ಅಗೇನ್ ದ ಸೊಸೈಟಿ ಇಸ್ ಅಗೇನ್ ಡಿವೈಡೆಡ್ ಅಗೇನ್ ಇನ್ 3 ಡಿಫ್ರೆಂಟ್ ಪಾರ್ಟ್ಸ್. ಒನ್ ಇಸ್ ಸೂಪರ್ ರಿಚ್, ವಿಚ್ ವಿ ಕಾಲ್ ಅಗೇನ್ ಇಟ್ಸ್ ಅ ಬೇಸಿಕ್ ಎಕನಾಮಿಕ್. ಸೆಕೆಂಡ್ ಇಸ್ ಅ ಮಿಡಲ್ ಕ್ಲಾಸ್ ಅಂಡ್ ಥರ್ಡ್ ಇಸ್ ಅ ಲೋವರ್ ಇನ್ಕಮ್ ಗ್ರೂಪ್. ಓಕೆ, ಅಗೇನ್ ಸ್ಟ್ಯಾಂಡ್ ಫಾರ್ FDI ಇನ್ ಇಂಡಿಯಾ ನಾಟ್? ಐ ಡೋಂಟ್ ಥಿಂಕ್ ಸೊ. ಫಾರ್ ದ ಮೂಮೆಂಟ್, ವೆನ್ ಯು ಲುಕ್ ಎಟ್ ದ ಬೇಸಿಕ್ ನೆಸೆಸಿಟೀಸ್, ಓಕೆ, ಆಸ್ ಆಫ್ ನೌ ವಿ ನೀಡ್ ಟು ಕ್ಲಿಯರ್ ಅವರ್ ಹೌಸ್ ಅ ಲಾಟ್. There's lot needs to be done, okay, by the present government and the coming government. We talk about infrastructure. You invite for FDIs provided you provide the proper infrastructure for them. Okay. Because when the companies come to India and when they want to start their operations, they will be definitely looking at the infrastructure. So you are against FDI in India at this moment? As this moment, yes. Yes, all right. Srinath ji, helbeku FDI in India, videshi bandwala hudike, ee bagge nimde en niluvagide? ಮೊದಲನೇದಾಗಿ ಸ್ಪಂದನ TV ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಮಸ್ತೆ ವಿಲಾಸ್ ಜಿ, ನಮಸ್ತೆ. ಕಳೆದ ಒಂದು 15-20 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಸಾಧಾರಣ 1991 FDI ಕಾನ್ಸೆಪ್ಟ್ ಇನ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತು, ಆವಾಗದಿಂದ ನೋಡ್ತಾ ಇದ್ದೇನೆ. ಆ್ಯಸ್ ಎನ್ ಇಂಡಿಯನ್, ಭಾರತೀಯನಾಗಿ FDI ಇವತ್ತಿನ ಮಟ್ಟಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ತೇನೆ. ಯಾಕಂದರೆ ಇಂಟರ್ನೆಟ್ಟಲ್ಲಿ ನಾನೊಂದು 2 ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಸ್ ಮತ್ತು ಬೇರೆ ರಿಪೋರ್ಟ್ಸನ್ನು ಓದಿದೆ. ಅದನ್ನು ಓದಿದಾಗ ಏನು ಹೇಳ್ತದೆ ಅಂದರೆ, ಇಂಡಿಯಾಕ್ಕೆ ಅಟ್ಲೀಸ್ಟ್ ಒಂದು 5-10 ಈ ಆರ್ಥಿಕ ಸ್ಥಿತಿಯನ್ನು ಉತ್ತೇಜನಗೊಳಿಸಲಿಕ್ಕೆ, ಬೇರೆ ಬೇರೆ ಉದ್ಯಮಗಳನ್ನು ಉತ್ತೇಜನಗೊಳಿಸಲಿಕ್ಕೆ, ಪ್ರೊಡಕ್ಷನ್ ಅಂತ ಹೇಳ್ತೇವೆ ನಾವು, ಆ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ, ಅದರ ಮುಖಾಂತರ GDP ಜಾಸ್ತಿ ಮಾಡಲಿಕ್ಕೆ, ಹಾಗೂ ಬಹಳಷ್ಟು ಪ್ರಾಬ್ಲಮ್ಸ್ ಇದೆ. ಐ ಮೀನ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಆರ್ ಟು ಇಂಪ್ರೂವ್ ದ ಸ್ಕಿಲ್. ದ ಮೇನ್ಲಿ ಥಿಂಗ್ ಈಸ್ ದ ನಾಲೆಜ್ ಶೇರಿಂಗ್. ನಾಲೆಜ್ ಶೇರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಎಲ್ಲ ಕಾನ್ಸೆಪ್ಟನ್ನು ನೋಡಿದರೆ ಎಟ್ ಪ್ರೆಸೆಂಟ್ ಇಂಡಿಯಾ ನೀಡ್ಸ್ FDI. ನಾಲೆಜ್ ಶೇರಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಇತ್ತೀಚೆಗೆ ಡಿಫೆನ್ಸಲ್ಲಿ 100% ಬಂಟ್ವಾಳವನ್ನು ಓಪನ್ ಮಾಡಿದ್ದಾರೆ. 100% ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಡಿಫೆನ್ಸ್ ಸೆಕ್ಟರ್ ಈಸ್ ಓಪನ್. ಈಗ ಅದರಲ್ಲಿ 100% ಓಪನ್ ಮಾಡಿದಾಗ ಏನು ನಾಲೆಜ್ ಶೇರಿಂಗ್ ಆಗುತ್ತೆ ಸರ್? 20 ಅಪ್ರೂವಲ್ ಆಯಿತು. ಹೌದು, ಇವತ್ತು 23, ಕೇವಲ 3 ದಿವಸ ಆಯಿತು. ಏನು ನಾಲೆಜ್ ಶೇರ್ ಮಾಡ್ತಾರೆ ಅದು ಮಾತ್ರ ಕ್ವೆಶ್ಚನ್. ಹಾಗಂತಲ್ಲ, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಹೇಳ್ತಾ ಇರೋದು 100% ಓಪನ್ ಮಾಡಿರೋದ್ರಿಂದ ನಾಲೆಜ್ ಶೇರಿಂಗ್ ಆಗಲ್ಲ. ದ ಮೇನ್ ಕಾನ್ಸೆಪ್ಟ್ ಅಂದರೆ ನಾಲೆಜ್ ಶೇರಿಂಗ್ ಆಗಲೇಬೇಕು ಅಂತ.
ಆದ್ರೆ 100% ಓಪನ್ ಮಾಡಿದಾಗ ಫಾರಿನ್ ಇನ್ವೆಸ್ಟರ್ ಗಳು ಇಲ್ಲಿ ಬಂದಾಗ ಏನ್ ನಾಲೆಜ್ ಶೇರಿಂಗ್ ಮಾಡ್ತಾರೆ? ಕೆಲವು ಕ್ಲಾಸಸ್ ಏನಿದೆ ಅಂದ್ರೆ, ವೆನ್ ಯು ಇನ್ವೆಸ್ಟ್ 100%, ಯು ಹ್ಯಾವ್ ಟು ಅಪಾಯಿಂಟ್ ಮೋರ್ ಲೋಕಲ್ ಪೀಪಲ್, ಅಂಡ್ ಇಫ್ ಲೋಕಲ್ ಪೀಪಲ್ಸ್ ಆರ್ ನಾಟ್ ಸ್ಕಿಲ್ಡ್ ಯು ಹ್ಯಾವ್ ಟು ಟ್ರೈನ್ ದೆಮ್. ಸೊ ಟ್ರೈನಿಂಗ್ ಅಂದ್ರೆ ಆಟೋಮೆಟಿಕಲಿ ಗಿವಿಂಗ್ ಎ ನಾಲೆಜ್, ನಾಲೆಜ್ ಅಂಡ್ ಸ್ಕಿಲ್ಸ್ ಕೊಟ್ಟಾಗ ಆಗುತ್ತೆ. ಬಟ್ ಇಟ್ ಇಸ್ ಸ್ಟಿಲ್ ರಿಸರ್ವ್ಡ್ ಟು ಅ ಫಾರಿನ್ ನ್ಯಾಷನಲ್. Just to give a small highlight, now IT and ITS services have come in late 90s, okay, which brought in the BPO culture in India. Now, when we talk about BPO culture, again, you are bringing the youth directly from maybe plus two or graduation or post-graduation. Again, when you talk about knowledge sharing, it's exactly the skill set which I'm going to share. You can ask skill set to share akta illa. Every company has their own software, has their own system. What you do is, when you appoint someone, you are going to train as if you are training donkeys. They'll not think out of the system. So if you say knowledge sharing has to happen, not only the foreigners, not only India needs to share knowledge, but the person who is coming to India should also keep his doors open. It should be both way. Okay. Then so, the FDI. So probably 50%, 60%, 70% would have made more sense, because at least some Indian investor would have had some say in that company. Absolutely. ಅವ್ರು ಹೇಳಿದ್ದನ್ನು ನಾನು ಒಪ್ತೇನೆ, ಯಾಕಂದ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ, ಈಗ ನಾಲೆಜ್ ಶೇರಿಂಗ್ ಆಗ್ಬೇಕನ್ನೋದು ಮೇನ್ ಕಾನ್ಸೆಪ್ಟ್, ಬಟ್ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿದೆ. ನೀವು ಸರ್ವಿಸಸ್ ತಗೊಳ್ಳಿ, ಈಗ ನನ್ನ ಹತ್ರ ಡೇಟಾ ಇದೆ 2014 ಅಂದ್ರೆ 15 ವರ್ಷದ ಡೇಟಾ ನನ್ನ ಮುಂದೆ ಇದೆ. ಇಟ್ ಈಸ್ ಅಪ್ರೂವ್ಡ್ ಬೈ ದ ಗವರ್ಮೆಂಟ್ ಏಜೆನ್ಸಿ. ಅದು ಏನ್ ಹೇಳ್ತಾ ಇದೆ ಅಂದ್ರೆ, ಸರ್ವಿಸಸ್ ಅಲ್ಲಿ ಸ್ಲೈಡ್ ನಂಬರ್ 37, ಸ್ಲೈಡ್ ನಂಬರ್ 37. ಸೊ ಲಾಸ್ಟ್ ಸ್ಲೈಡ್ ಮಾತಾಡಬೇಕು, ಲಾಸ್ಟ್ ಸ್ಲೈಡ್ 37. ಆ ಸ್ಲೈಡಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾವ್ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು ಎಫ್ ಡಿ ಐ, ದೀಸ್ ಆರ್ ದ ಟೋಟಲ್ 64 ಸೆಕ್ಟರ್ಸ್ ವಿಚ್ ಅಟ್ರಾಕ್ಟ್ ಎಫ್ ಡಿ ಐ ಅಂತ ಹೇಳ್ತಾರೆ. ಇದೇ ಸ್ಲೈಡ್ ಅಟ್ರಾಕ್ಟ್ ಎಫ್ ಡಿ ಐ ಅಂತ ಹೇಳ್ತಾ ಇದೆ ನೋಡಿ. ಸರ್ವಿಸಸ್ ಇದೆ, ಕನ್ಸ್ಟ್ರಕ್ಷನ್ ಇದೆ, ಕಮ್ಯುನಿಕೇಷನ್ ಇದೆ, ಕಂಪ್ಯೂಟರ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಇದೆ. ಇಟ್ ಈಸ್ ಓನ್ಲಿ 5.76% ಇನ್ ಕಂಪ್ಯೂಟರ್. ಫಾರ್ಮಸ್ಯೂಟಿಕಲ್ಸ್ ಇದೆ 5.47, ಮತ್ತೆ ಆಟೋಮೊಬೈಲ್ಸ್ ಇದೆ 4.41, ಕೆಮಿಕಲ್ಸ್ ಇದೆ 4.4, ಪವರ್ ಇದೆ 4.05, ಮೆಟಲರ್ಜಿ ಇದೆ 3.61, ಹೋಟೆಲ್ಸ್ ಆ್ಯಂಡ್ ಟೂರಿಸಮ್ 3.25. ಇದರಲ್ಲಿ ಮೇಜರ್ ಸರ್ವಿಸಸ್ ಸೆಕ್ಟರಿಗೆ ಹೋಗ್ತದೆ, ಕನ್ಸ್ಟ್ರಕ್ಷನ್ ಅನ್ನೋದು 10%. ಈ ಎಫ್ ಡಿ ಐ ಇದ್ದು ಅನದರ್ ಮೇನ್ ಕಾನ್ಸೆಪ್ಟ್ ಅಂದರೆ, ಈ ಹೊಸ ಹೊಸ ಉದ್ಯಮಿಗಳು ಬರುವಾಗ ಅದಕ್ಕೆ ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ ನಾವು ಪ್ರೊವೈಡ್ ಮಾಡಬೇಕಾಗ್ತದೆ. ಯು ಕ್ಯಾನಾಟ್ ಇಮ್ಯಾಜಿನ್ ಎನಿ ಸ್ಟ್ರಕ್ಚರ್, ಯು ಕ್ಯಾನಾಟ್ ಇಮ್ಯಾಜಿನ್ ಎನಿ ಬಿಸ್ನೆಸ್ ವಿದೌಟ್ ಎನಿ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್. ಸರ್ವಿಸ್ ಸೆಕ್ಟರಿಗೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಬಂದಿದೆ ಅಂತ ಹೇಳ್ತೀರಿ. ನಾನು ರಾಘವೇಂದ್ರ ಕಿಣಿ ಅವ್ರ ಹತ್ರ ಕೇಳಬೇಕು, ನನ್ನ ಪ್ರಕಾರ ಯು ಪಿ ಐ ಗವರ್ಮೆಂಟ್ ಇರುವಾಗ ಸರ್ವಿಸ್ ಸೆಕ್ಟರ್ ಅಂತ ಹೇಳಿದ್ರೆ ರೀಟೇಲಿಂಗಿನ ವಿಷಯದಲ್ಲಿ ಎಫ್ ಡಿ ಐ ಬರ್ತದೆ ಅಂತ ಹೇಳಿದಾಗ ತಾವೆಲ್ಲ ವಿರೋಧ ಮಾಡಿದ್ದೀರಿ. ಹೌದೌದು. ಆ ವಿರೋಧ ಮಾಡಿರೋ ನಂತರ ಈಗ 100% ಸಿಂಗಲ್ ಬ್ರ್ಯಾಂಡ್ ರಿಟೇಲಿಂಗಿಗೆ ಈಗ ಎನ್ ಡಿ ಎ ಸರ್ಕಾರ ಒಪ್ಪಿದೆ, ಈ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? 100% ನಾವು ಆಗ ವಿರೋಧ ಮಾಡಿದ್ದು ಹೌದು. ನಾನೊಬ್ಬ ರಾಜಕೀಯ ಪಕ್ಷದ ಜವಾಬ್ದಾರಿಯುತ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ವಿರೋಧ ಮಾಡಲಿಲ್ಲ ಅಂತ ಹೇಳುದಿಲ್ಲ. ಹೌದು, ಯಾಕೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನೋಡಿ, ಆ ಸಂದರ್ಭ ದೇಶದಲ್ಲಿ ಹೇಗಿತ್ತು, ಫಾರಿನ್ ಇನ್ವೆಸ್ಟ್ಮೆಂಟ್ ಬಿಡಿ, ಇಂಡಿಯಾದ ದುಡ್ಡನ್ನೇ ತಿಂದು ಹಾಕುವಂತ ಪರಿಸ್ಥಿತಿ ಇತ್ತು. 2G 3G, ಆಕಾಶದಲ್ಲಿ, ಭೂಮಿಯಲ್ಲಿ, ನೀರಿನಲ್ಲಿ, ಎಲ್ಲೆಲ್ಲಿ ಹಗರಣಗಳು ಆಗ್ತಿತ್ತು ಅಂತ ಹೇಳಿದ್ರೆ ಈ ದೇಶದ ಹಣವೇ ನುಂಗಿ ತಿನ್ನುವಂತ ಪರಿಸ್ಥಿತಿ ದೇಶದಲ್ಲಿ ಇತ್ತು. ಆಗ ಭಾರತೀಯ ಜನತಾ ಪಕ್ಷ ಸಂಘಟಿತವಾಗಿ ಆಲೋಚನೆ ಮಾಡಿದ್ದು ಹೌದು, ಅದನ್ನು ವಿರೋಧ ಮಾಡಿದ್ದು ಹೌದು. ಆದರೆ ಇಂದಿನ ಪರಿಸ್ಥಿತಿ ಏನಾಯ್ತು, ಇಂದಿನ ಪರಿಸ್ಥಿತಿ ಒಬ್ಬ ದೇಶದಲ್ಲಿ, ನಾನು ಹೇಳುವಂತದ್ದಲ್ಲ, ಇಡೀ ದೇಶದ ಅಂಕಿ ಅಂಶಗಳು ಹೇಳ್ತವೆ, ಒಬ್ಬ ಪ್ರಾಮಾಣಿಕನ ಕೈಗೆ ಬಂದಾಗ, ದೇಶ ನಡೆಸ್ತಕ್ಕಂಥ ವ್ಯಕ್ತಿ ಪ್ರಾಮಾಣಿಕನಾದಾಗ ಅಲ್ಲಿ ವಿಶ್ವಾಸ ಬರ್ತದೆ. ಆ ವಿಶ್ವಾಸ ನಮಗೆ ಮಾತ್ರ ಬಂದದ್ದಲ್ಲ, ತಾವು ತಿಳ್ಕೊಳ್ಬೇಕು. ಈಗ ರಾಘವೇಂದ್ರ ಕಿಣಿಗಳ, ನೀವು ಹೇಳಿದ ಮಾತು ಕೇಳ್ತೀನಿ. 2004 ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ, ಇದು ನನ್ನ ಪ್ರಕಾರ ಎನ್ ಡಿ ಎ ಸರ್ಕಾರ ಇರುವಾಗ 5.5% ಇತ್ತು. 2004 ನಂತರ ನೆಕ್ಸ್ಟ್ ಟರ್ಮ್ ಅಂದ್ರೆ ಯು ಪಿ ಎ ಸರ್ಕಾರ ಇರುವಾಗ ಫಿಸ್ಕಲ್ ಡೆಫಿಸಿಟ್ ನನ್ನ ಪ್ರಕಾರ 3.9% ಬಂದಿದೆ ಅಂತ ಹೇಳಿದ್ರೆ ಕೆಟ್ಟೋಗಿದೆ. ಇಟ್ ವೆಂಟ್ ಅಪ್ ಟು 3.9% ಅಂತ ಹೇಳಿದ್ರೆ, ನೀವು ಹೇಳಿರುವಂತ ವಿಚಾರ ಫಿಗರ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಬಟ್ ಎನಿವೇಸ್, ನೀವು ಹೇಳಿರೋ ಇನ್ನೊಂದು ವಿಚಾರ ನಾನು ಒಪ್ಪುವಂತದ್ದು ಏನಂತ ಹೇಳಿದ್ರೆ, ಕಳೆದ ಒಂದು ಒಂಬತ್ತು ತಿಂಗಳಲ್ಲಿ ಪ್ರಾಯಶಃ ಇಡೀ ವಿಶ್ವದಲ್ಲಿ ಡೌನ್ವರ್ಡ್ ಟ್ರೆಂಡ್ ನಡೀತಾ ಇರುವಾಗ ಇನ್ವೆಸ್ಟ್ಮೆಂಟ್ ಅಲ್ಲಿ, ಇವತ್ತು ಭಾರತದಲ್ಲಿ ಅಪ್ವರ್ಡ್ ಟ್ರೆಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ ಅನ್ನೋಂಥದ್ದು ಒಂದು ಒಪ್ಪುವಂತ ವಿಚಾರ. ಹೌದು ಸರ್, ನಾನು ಒಂದು ಮಾತು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಫೈನಾನ್ಷಿಯಲ್ ಟೈಮ್ಸ್ನ ಪ್ರಕಾರ 2015
ಮೊದಲ ಆರು ಅಂದ್ರೆ ಜನವರಿಯಿಂದ ಜೂನ್ ತನಕ. ಈಗಾಗಲೇ ನಮ್ಮ ದೇಶದಲ್ಲಿ ಬರೋಬ್ಬರಿ 2,00,000 ಕೋಟಿ ರೂಪಾಯಿ ಬಂಡವಾಳ ಹರಿದು ಬಂದಿದೆ. ಅಂದ್ರೆ ವೆನ್ ಯು ಕಂಪೇರ್ ವಿತ್ ಅದರ್ ಕಂಟ್ರಿ, ಅಂದ್ರೆ ಬೇರೆ ದೇಶದೊಟ್ಟಿಗೆ ನೀವು ತುಲನಾತ್ಮಕವಾಗಿ ಮಾಡಿದ್ರೆ ಭಾರತಕ್ಕೆ $31 billion ಬಂದಿದೆ. ಚೀನಾವನ್ನು ನೀವು ಕಂಪೇರ್ ಮಾಡಿದಾಗ 28, ಅಮೆರಿಕ 27, ಯುಕೆ 16. ಅಂದ್ರೆ ನಾನು ಇದನ್ನು ಅಂಕಿ ಅಂಶ ಎಲ್ಲ ನೀವು ತಜ್ಞರಿದ್ದೀರಿ, ಬಟ್ ನಾನೊಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಹೇಳಿ ಇಚ್ಛೆ ಪಡ್ತೇನೆ. ಅಂದ್ರೆ ಈ ದೇಶದ ಮೇಲೆ ಜಗತ್ತಿಗೆ ವಿಶ್ವಾಸ ಬಂದಿದೆ. ಜಸ್ಟ್ ಟು ಇಂಟ್ರಾಪ್ಟ್, ವೆನ್ ಈಸ್ ವೆನ್ ಕಿನಿ ಸರ್ ವಾಸ್ ಟಾಕಿಂಗ್ ಅಬೌಟ್ FDI ಇನ್ಫ್ಲೋ, ಎಸ್ FDI ಇನ್ಫ್ಲೋ ಹ್ಯಾಸ್ ಬೀನ್ ದೇರ್, ಬಟ್ ವೆನ್ ಯು ಕಂಪೇರ್ ದ ಫಿಗರ್ಸ್ ಆಫ್ ಮಾರ್ಚ್ 2015 ಅಂಡ್ ಫೆಬ್ರವರಿ 2015, ದೇರ್ ಇಸ್ ಅ ಡ್ರಾಪ್ ಇನ್ FDI. Okay. There is significant drop in FDI of figure show something else. Yes. See, 2004, now, from $20.22 billion USD to 2009, it has come to $2.85 billion yes. USD. Okay. So, there is a fall in FDI, which is a regular trend in last 10 years. And it's a cyclic trend. Now, blaming UPA or blaming any government for an instance. Okay. See, market is not run by politicians. Market runs on its own right. forces. Point taken. Whether it is BJP or UPA, okay. Now, if your allies are not doing well, okay, definitely will not do well. Okay. It's not one man show. Okay. What is happening right now, it's a positive trend. Okay. We are not saying, it's not, we are, even experts are not sure. denying it, but how long this positive trend is going to continue? Okay. Now, FDI $31 billion ಬಂದಿರೋ ಬಗ್ಗೆ ಯಾರಿಗೂ ಏನು ಶಂಕೆ ಇಲ್ಲ ಅಂತ ತಿಳಿದಿದ್ದೀನಿ. ಆದ್ರೆ ಈಗ ಮಾತಾಡಬೇಕಾಗಿರುವಂತ ವಿಷಯ FDI ಬಂದಿರೋದು ಸರಿಯಾ ತಪ್ಪಾ ಅನ್ನುವಂತ ವಿಷಯ. ಓಕೆ, ನಾನು ರಾಘವೇಂದ್ರಜಿ ಅವರು ಈಗಷ್ಟು ಹೇಳಿದ್ರು ಕಂಪೇರ್ ಟು ಚೈನಾ ಇಂಡಿಯಾ ಇಸ್ ಡೂಯಿಂಗ್ ಬೆಟರ್ ಅಂತ. ಪ್ಲೀಸ್ ಸ್ಲೈಡ್ ನಂಬರ್ 36 ಡಿಸ್ಪ್ಲೇ ಮಾಡಿ, 36 ಸ್ಲೈಡ್ ನಂಬರ್ 36. ಆ ಸ್ಲೈಡ್ ನಂಬರ್ 36 ಏನು ಹೇಳ್ತದೆ ಅಂದ್ರೆ ಕಳೆದ 14 ವರ್ಷದಲ್ಲಿ, ಇದರ ನೆಕ್ಸ್ಟ್ ಸ್ಲೈಡ್ ನಂಬರ್ 36, ಕಳೆದ 16 ವರ್ಷಗಳಲ್ಲಿ, ಇದರ ನೆಕ್ಸ್ಟ್ 14-14 ವರ್ಷಗಳಲ್ಲಿ ಭಾರತ ಮತ್ತು ಚೀನಾಕ್ಕೊಂದು ಕಂಪೇರ್ ಮಾಡಿದ ಗ್ರಾಫ್ ಇದೆ. ಇದೇ ಗ್ರಾಫ್, ಇದರಲ್ಲಿ ಗ್ರಾಫ್ ಇದೆ, ನೀವು ನೋಡ್ಬೋದು. ಅದರಲ್ಲಿ ಫಸ್ಟಿಗೆ ಆ ರೆಡ್ ಕಲರ್, ಯೆಲ್ಲೋ ಕಲರ್ ಮತ್ತು ಒಂದು ಗ್ರೇ ಕಲರ್ ಏನಿದೆ ಫಸ್ಟಿಗೆ ಕಾಣ್ತಾರೆ, ಅದು ಇಂಡಿಯಾದಲ್ಲಿ ಬಂದ FDI ಇನ್ಫ್ಲೋಗಳು. ಅದರ ನೆಕ್ಸ್ಟಲ್ಲಿ ಇರೋದು ಚೈನಾದಲ್ಲಿ ಬಂದದ್ದು. ಅದರ ಮೇಲೆ ಒಂದು ಗ್ರಾಫ್ ಇದೆ, ನೀಲಿ ಕಲರ್ ಇದ್ದು ನಿಮಗೆ ಬಾರ್ಸ್ ಏನು ಕಾಣ್ತದೆ, ವರ್ಟಿಕಲ್ ಬಾರ್ಸ್, ಅದು ಇಂಡಿಯಾಗೆ ಬಂದ FDI ಫ್ಲೋ. ಮತ್ತು ಅದರ ಕೆಳಗೆ ನಿಮಗೆ ಒಂದು ರೆಡ್ ಕಲರಲ್ಲಿ ನಿಮಗೆ ಸಾಧಾರಣ ಒಂಥರ ಈ ಮರೂನ್ ಕಲರ್ ಒಂದು ಲೈನ್ ಕಾಣ್ತಾ ಇದೆ, ಮರೂನ್ ಕಲರ್ ಲೈನ್ ಕಾಣ್ತಾ ಇದೆ, ಅದು ಚೈನಾಕ್ಕೆ ಬಂದ ಇನ್ಫ್ಲೋ. ಸೊ ಚೈನಾಕ್ಕೆ ಕಂಪೇರ್ ಮಾಡಿದ ಇಂಡಿಯಾಕ್ಕೆ ಬಂದದಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್. ಸೊ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ಇಂಡಿಯಾದ ಮೇಲೆ ಒಂದು ಆತ್ಮವಿಶ್ವಾಸ ಬಂದಿದೆ. ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಮೋಸ ಇಲ್ಲ. ಇಟ್ ಇಸ್ ಬಿಕಾಸ್ ಆಫ್ ದ ಇಂಡಿಯನ್ ಡೆಮೋಕ್ರೆಟಿಕ್ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್, ಮತ್ತೆ ಜನರ ಒಂದು ವಿಶ್ವಾಸ ಏನಿದೆ, ಮತ್ತೆ ಕಂಪನಿದು ಎಥಿಕಲ್ ವ್ಯಾಲ್ಯೂಸ್, ಸೋಷಿಯಲ್ ವ್ಯಾಲ್ಯೂಸ್, ಅಂಡ್ ಯು ಕ್ಯಾನ್ ಆಲ್ಸೋ ಸೇ ಅಬೌಟ್ ದ ಐಪಿಆರ್ ವ್ಯಾಲ್ಯೂಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೇಟ್ಸ್ ಎಲ್ಲ ಸೇರಿದ್ರೆ. ಸೊ ದಾಟ್ ಫಿಗರ್ ಶೋಸ್ ದಾಟ್ ಇಂಡಿಯಾ ಈಸ್ ದ ರೈಟ್ ಡೆಸ್ಟಿನೇಷನ್. ರಾಘವೇಂದ್ರಜಿ ಅವರು ಮತ್ತೆ ಪ್ರಭುಜಿ ಅವರು ಹೇಳಿದ್ರು, ಶಿವಾಜಿ, ಐ ಹ್ಯಾವ್ ನೋ ಡೌಟ್ ಅಬೌಟ್ ಇಂಡಿಯಾ ಬೀಯಿಂಗ್ ಅ ರೈಟ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್. ಬಟ್ ಮೈ ಕ್ವಶನ್ ಟು ದ ಪ್ಯಾನಲ್ ಇಸ್, ಇವತ್ತು ನಮ್ಮ ದೇಶ ವಿದೇಶಿ ಹೂಡಿಕೆಗೆ ಒಳ್ಳೆ ದೇಶ, ಅದರಲ್ಲಿ ಯಾರಿಗೂ ಡೌಟ್ ಇಲ್ಲ. ಆದರೆ ಈ ಹೂಡಿಕೆ ಬರುವುದರಿಂದ ನಮ್ಮ ದೇಶದಲ್ಲಿ ನಡೀತಾ ಇರೋ, ನೀವೇ ಹೇಳಿರೋ ಹಾಗೆ ಸರ್ವಿಸ್ ಸೆಕ್ಟರ್ ಗೆಟ್ಸ್ ದ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್, ಸರ್ವಿಸ್ ಸೆಕ್ಟರ್ ಇಸ್ ಗೆಟ್ಸ್ ಅ ಮ್ಯಾಕ್ಸಿಮಮ್. ಸೊ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅಂತ ಹೇಳಿದ್ರೆ ಆದಷ್ಟು ಜನರು ಇವತ್ತಿನ ದಿನ ಕೆಲಸ ಮಾಡ್ತಾ ಇರೋದು ಇದೇ ಸೆಕ್ಟರ್ ಅಲ್ಲಿ. ಎಸ್, ಇದೇ ಸೆಕ್ಟರ್ ಅಲ್ಲಿ. ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಕಡೆ, ಪ್ರೈವೇಟ್ ಇಂಡಿಯನ್ ಕಂಪನೀಸ್ಗಳು ಕೆಲಸ ಮಾಡೋ ಕಡೆ ಇವತ್ತಿನ ದಿನ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗಳು ಬಂದಾಗ, ಈ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗಳ ಎದುರು ನಮ್ಮ ದೇಶಕ್ಕೆ ನಿಲ್ಲಿಕ್ಕಾಗತ್ತಾ, ನಮ್ಮ ದೇಶದ ಎಂಟರ್ಪ್ರೆನರ್ಸ್ಗಳಿಗೆ ಅಂದರೆ ಬಿಸ್ನೆಸ್ಮೆನ್ಗಳಿಗೆ ನಿಲ್ಲಿಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆ. ಓಕೆ, ಇದರೊಟ್ಟಿಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ವಾಲ್ಮಾರ್ಟ್ ಅಂತ ದೊಡ್ಡ ದೊಡ್ಡ ಅಂಗಡಿಗಳು ನಮ್ಮ ದೇಶಕ್ಕೆ ಬಂದಾಗ, ಈ ವಾಲ್ಮಾರ್ಟ್ ಅಂತ ಅಂಗಡಿಗಳ ಎದುರು ಶ್ರೀನಾಥ್ ಅವರ ಒಂದು ಚಿಕ್ಕ ಅಂಗಡಿ ನಿಲ್ಲತ್ತಾ ಅನ್ನೋದು ಒಂದು ಪ್ರಶ್ನೆ. ಇದಕ್ಕೆ ನಾವು ಉತ್ತರ ಕೊಡಬೇಕು. ಈಗ when we talk about numbers and when we talked about investment and when you asked whether in the first place whether you support FDI or not, and I said no. The reason why is we are a country, why people believe in India as of now or why we have gained that trust is being a billion strength strong countries, we are a very young country. Okay, majority of population, if you see, are 26 28 30 year old people. Correct. If you give them a right skill, okay, and if now the trend of startup has started by the BJP government. Yes. Okay. If the skill set is used in the right manner, we'll be the number third in the world in purchasing power parity. Okay. But when you bring a foreign company, when you are just training people,
who are yet to go out in the field and exhibit. In between, suddenly you bring in a foreign direct investment. It is going to bring in a lot of what do you problems. Have to say, Sinaji? Nimma it's okay, definitely ನೀವು ಒಂದು ಪ್ರಶ್ನೆ ಕೇಳಿದ್ರೆ ಭಾರತದಲ್ಲಿ ಇದು ಎಷ್ಟು ಎಫೆಕ್ಟ್ ಆಗ್ತದೆ ಸಣ್ಣ ಸಣ್ಣ ಅಂಗಡಿಗಳಿಗೆ ಹೇಗೆ ಅಂತ. ನಾನು ಉಡುಪಿಯಲ್ಲಿ ಒಂದು ಅಂಗಡಿ ನೋಡಿದ್ದೇನೆ, ನಾನು ಹೆಸರು ಹೇಳಿಕ್ಕೆ ಬಯಸುವುದಿಲ್ಲ, ಹಾಗೆ ಅವರಿಗೆ ಮತ್ತೆ ನಿಮ್ಮ ಚಾನಲ್ನಲ್ಲಿ ಒಂದು ಮಾರ್ಕೆಟಿಂಗ್ ಮಾಡಿದಾಗ್ತದೆ. ಉಡುಪಿಯಲ್ಲಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಬರೋ ಮೊದಲವರಿಗೆ ಏನು ಬಿಸ್ನೆಸ್ ಇತ್ತು, ಇವಾಗ ಅದಕ್ಕಿಂತ ಬಿಸ್ನೆಸ್ ಅವರಿಗೆ ಜಾಸ್ತಿ ಇದೆ ಸಣ್ಣ ಅಂಗಡಿ ಆದರೂ ಅಂತ ಒಂದು ಸುಮಾರು ಅಂಗಡಿಗಳನ್ನು ನೋಡಿದ್ದೇನೆ. ನಾನು ಅವ್ರಿಗೆ ಕೇಳಿದೆ ದೊಡ್ಡ ಶಾಪಿಂಗ್ ಮಾಲ್ಸ್ ಬಂದಿದ್ದಿಲ್ಲ, ನಿಮಗೇನೂ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದರು ನಮ್ಮ ಹತ್ತಿರ ಬರೋ ಜನರು ನಮ್ಮ ಹತ್ರ ಬರ್ತಾರೆ, ಅದೊಂದು ವಿಶ್ವಾಸ ಬೆಳೆದಿರೆ ಅಂತ. ಸೊ ಹಾಗೆ ಅಲ್ಲ, ಇದು ಎಲ್ಲ 100% ಕೇಸಲ್ಲಿ ಆಗ್ತದಂತಲ್ಲ, ಜಸ್ಟ್ ಉದಾಹರಣೆ ಹೇಳಿದ್ದು. ಬಟ್ ನಿಮ್ಮ ಪ್ರಶ್ನೆಗೆ ಕರೆಕ್ಟ್ ಆದ ಉತ್ತರ ಅಂದರೆ ಯಾವ ಟೈಪ್ ಆಫ್ ಎಫ್ ಡಿ ಎ ಇನ್ವೆಸ್ಟ್ ಮಾಡ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್. ಈ ಕ್ಲಿಯರ್ ಇದೆ, ಇದರಲ್ಲಿ ಯಾವುದು ಎರಡನೇ ಪ್ರಶ್ನೆ ಇಲ್ಲ. ಇವತ್ತು ವಾಲ್ಮಾರ್ಟ್ ಬರ್ಬಹುದು, ಇವತ್ತು ಆಪಲ್ ಸ್ಟೋರ್ ಬರ್ಬಹುದು, ಇವತ್ತು ಬಿಗ್ ಬಜಾರಿನ ಫಾರಿನ್ ಫಾರ್ಮ್ಯಾಟ್ ಬರ್ಬಹುದು. ಅದು ಬಂದಾಗ ಭಾರತದಲ್ಲಿರುವಂತ ಕಂಪನಿಗಳು ಉಳಿತದೆ. ಯಾಕಂದ್ರೆ ಎಫ್ ಡಿ ಎಲ್ಲಿ ಮೂರು ಟೈಪ್ ಇದೆ, ಹೊರಿಜೋಂಟಲ್ ಇದೆ, ಪ್ಲಾಟ್ಫಾರ್ಮ್ ಇದೆ, ವರ್ಟಿಕಲ್ ಇದೆ. ವೆದರ್ ಇಟ್ ಈಸ್ ಎ ಹೊರಿಜೋಂಟಲ್ ಟೈಪ್, ವೆದರ್ ಇಟ್ ಇಸ್ ಎ ಪ್ಲಾಟ್ಫಾರ್ಮ್ ಟೈಪ್, ವರ್ಟಿಕಲ್. ಹೊರಿಜೋಂಟಲ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ದ ಸೇಮ್ ಇಂಡಸ್ಟ್ರಿ ಅಬ್ರಾಡ್ ಆಸ್ ಎ ಫರ್ಮ್ ಆಪರೇಟ್ಸ್ ಇನ್ ಎಟ್ ಹೋಮ್. ಪ್ಲಾಟ್ಫಾರ್ಮ್ ಎಫ್ ಡಿ ಅಂದ್ರೆ ಎ ಸೋರ್ಸ್ ಕಂಟ್ರಿ ಇನ್ ಟು ಡೆಸ್ಟಿನೇಷನ್ ಕಂಟ್ರಿ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪೋರ್ಟಿಂಗ್ ಟು ಎ ಥರ್ಡ್ ಕಂಟ್ರಿ. ಮತ್ತೆ ಇನ್ನೊಂದು ವರ್ಟಿಕಲ್ ಎಫ್ ಡಿ ಎ, ಇಟ್ ಟೇಕ್ಸ್ ಪ್ಲೇಸ್ ವೆನ್ ಎ ಫರ್ಮ್ ಥ್ರೂ ಎಫ್ ಡಿ ಎ ಮೂವ್ಸ್ ಅಪ್ ಸ್ಟ್ರೀಮ್ ಆರ್ ಡೌನ್ ಸ್ಟ್ರೀಮ್ ಇನ್ ಡಿಫ್ರೆಂಟ್ ವ್ಯಾಲ್ಯೂ ಚೈನ್ಸ್. ಅಂದ್ರೆ ವೆನ್ ಫರ್ಮ್ಸ್ ಪರ್ಫಾರ್ಮ್ ವ್ಯಾಲ್ಯೂ ಆಡಿಂಗ್ ಆಕ್ಟಿವಿಟಿ ಸ್ಟೇಜ್ ಬೈ ಸ್ಟೇಜ್. ಸೊ ಇದರಲ್ಲಿ ಬೆನಿಫಿಟ್ ಆಗಿ ಏನಾಗುತ್ತೆ ಅಂದ್ರೆ, ಡಿಪೆಂಡಿಂಗ್ ಅಪಾನ್ ದ ವೇರಿಯಸ್ ಟೈಪ್ಸ್ ಆಫ್ ದ ಎಫ್ ಡಿ ಇನ್ವೆಸ್ಟ್ಮೆಂಟ್, ಇದರಲ್ಲಿ ಡೆಫಿನೆಟ್ಲಿ ಬೆನಿಫಿಟ್ ಇದೆ. ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆಗುತ್ತೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗುತ್ತೆ, ಇನ್ಕ್ರೀಸ್ಡ್ ಪ್ರೊಡಕ್ಟ್ ಎಫಿಷಿಯನ್ಸಿ ಆಗುತ್ತೆ. ಶ್ರೀನಾಥ್ ಜಿ, ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಿದೆ, ಇದನ್ನೇ ನಾನು ರಾಘವೇಂದ್ರ ಕಿಣಿ ಅವ್ರ ಹತ್ರ ಕೇಳಬೇಕು. ನಾನು ಕೇಳಿರುವಂತ ಪ್ರಶ್ನೆ, ಕಿಣಿಗಳು ಪ್ರಾಯಶಃ ಒಂದಿರೋ ಚಿಕ್ಕ ಹೋಟ್ಲನ್ನೆಲ್ಲ ಇಟ್ಕೊಂಡಿದ್ದಾರೆ. ಇವತ್ತು ಸ್ಟಾರ್ಬಕ್ಸ್ ಕೆಫೆ ಅಂತ ಒಂದು ಕೆಫೆ ಇವತ್ತು ಉಡುಪಿ ಜಿಲ್ಲೆಗೆ ಬಂತು, ಇವರ ಹೋಟ್ಲಿನ ಎದುರು ಬಂತು, ಅವಾಗ ನಿಮ್ಮ ಪರಿಸ್ಥಿತಿ ಏನಿರುತ್ತೆ ಅನ್ನೋದು ಪ್ರಶ್ನೆ. ಒಂದು ಎರಡನೇ ಪ್ರಶ್ನೆ, ಅವರಿಗೆ ಸಿಗೋ ಅಂತ ಬಂಟ್ವಾಳ, ಅವರಿಗೆ ಸಿಗೋ ಅಂತ ಬಂಟ್ವಾಳ ಪ್ರಾಯಶಃ ಇವತ್ತಿನ ದಿನ 2% ಇಂಟ್ರೆಸ್ಟ್ ರೇಟ್ ಅಲ್ಲಿ ನಡೀತಾ ಇದೆ. ಅದೇ ನಿಮಗೆ ಸಿಗೋ ಅಂತ ಬಂಟ್ವಾಳ ನನ್ನ ಪ್ರಕಾರ ಡಬಲ್ ಡಿಜಿಟ್ ಅಲ್ಲಿ ಇರುತ್ತೆ. ಅವ್ರ ಎದುರಿಗೆ ನಿಮಗೆ ನಿಲ್ಲಕ್ಕೆ ಆಗತ್ತಾ ಅನ್ನೋಂತ ಪ್ರಶ್ನೆ ತಮ್ಮ ಹತ್ರ ಕೇಳಬೇಕು. ಫಸ್ಟ್ ನಾನು ರಾಘವೇಂದ್ರ ಕಿಣಿ ಅವ್ರ ಹತ್ರ ಈ ಪ್ರಶ್ನೆಗೆ ಉತ್ತರ ತಗೊಂಡು ಆಮೇಲೆ ನಿಮ್ಮ ಹತ್ರ ಕೇಳ್ತೀನಿ. ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ರಾಜಕೀಯದ ಜವಾಬ್ದಾರಿ ಇದ್ದು ವ್ಯವಹಾರಗಳನ್ನು ಇಟ್ಟು ಬದಿಗಿಟ್ಟು ಹೇಳ್ತೇನೆ. ನಿಜವಾಗಿಯೂ ಪರಿಣಾಮ ಬೀಳಬಹುದು, ಬೀಳುವುದಿಲ್ಲ ಅಂತ ಹೇಳುವುದಿಲ್ಲ. ಖಂಡಿತವಾಗಿಯೂ ಸ್ವಲ್ಪ ನೋಡಿ, ಒಂದು ಒಂದು ದೊಡ್ಡ ಹೆಜ್ಜೆ ಇಡುವಾಗ ಎರಡು ಸಣ್ಣ ಹೆಜ್ಜೆಗಳನ್ನು ಕಳೆದೇ ದೊಡ್ಡ ಹೆಜ್ಜೆ ಇಡಬೇಕು. ಒಂದು ಉದ್ದ ಗೀಟು ಹೇಳಿದ್ರೆ ನೀವು ಅದರ ಹಿಂದೆ ಎರಡು ಸಣ್ಣ ಗೀಟುಗಳಿವೆ ಅಂತ ಅರ್ಥ. ಹಾಗಾಗಿ ಇವತ್ತು ನೀವು ಹೇಳಿದ ಟೆಕ್ನಿಕಲಿಗೆ ನಾನು ಬರ್ತೇನೆ. ನಮ್ಮದೇ ಹೋಟೆಲ್ನ ಮುಂದೆ ಒಂದು ಬಹಳ ಬಹಳ ಫೇಮಸ್ ಆಗಿರ್ತಕ್ಕಂಥ ಹೋಟೆಲ್ ಬಂದರೆ ಸ್ವಾಭಾವಿಕವಾಗಿ ಸ್ವಲ್ಪ ವ್ಯಾಪಾರದಲ್ಲಿ ಎಫೆಕ್ಟ್ ಆಗ್ಬೋದು, ಆದರೆ ಅದನ್ನು ಸರಿದೂಗಿಸುವಂಥ ಶಕ್ತಿ ನನ್ನಲ್ಲಿರಬೇಕು. ಚಾಕಚಕ್ಯತೆ ನಾನು ಬೆಳೆಸಬೇಕು. ನನ್ನ ಯಾವ ಕಸ್ಟಮರ್ ಕಳೆದ 60 ವರ್ಷದಿಂದ ಬರ್ತಾ ಇದ್ದಾರೆ? ಕಿಣಿಯರೇ, ಇವತ್ತಿನ ದಿನ ಉಡುಪಿಯಲ್ಲಿರೋರು ಎಲ್ಲರೂ ರಾಘವೇಂದ್ರ ಕಿಣಿ ಅಷ್ಟು ಚಾಕಚಕ್ಯತೆ ಇರ್ಲಿಕ್ಕಿಲ್ಲ. ನನ್ನ ಪ್ರಶ್ನೆ ನಿಮ್ಗೆ ಯಾಕಂತ ಹೇಳಿದ್ರೆ, ನಾನು ಹೇಳಿದ್ದು ಅಂದ್ರೆ ಅದನ್ನ ಮೈಗೂಡಿಸ್ಕೊಡ್ಬೇಕು ಅಂತ ಹೇಳುದು. ಆ ಮೈ ಅದಕ್ಕೆ ನಾವು ರೆಡಿ ಇದೀವ. ಆ ಟ್ರೈನಿಂಗ್ ನಮ್ಮ ದೇಶದಲ್ಲಿ ಇವತ್ತಿನ ದಿನ ಆಗಿದ್ಯಾ ಅನ್ನೋಂತ ಪ್ರಶ್ನೆ ಶ್ರೀನಾಥ್ರೆ. ಅದಕ್ಕೆ ನಮ್ಮ ದೇಶದಲ್ಲಿ ಕಾಣ್ತಾ ಇಲ್ಲ ಟ್ರೈನಿಂಗ್. ಟ್ರೈನಿಂಗ್ ಇಸ್ ನಾಟ್ ಇಟ್ ಡನ್. ಸಿ, ದಟ್ಸ್ ವಾಟ್ ಎವ್ರಿ ಒನ್, ವಾಟ್ ಎವರ್ ಕ್ವೆಶ್ಚನ್ಸ್ ವಿ ಆರ್ ಡಿಸ್ಕಸಿಂಗ್, ಎವ್ರಿಥಿಂಗ್ ರಿವರ್ಸ್ ಡೌನ್ ಅಗೇನ್ ಅಟ್ ದಟ್. Whether the human resource has that absolutely capability. Okay. No. Whether you see, you bring Starbucks to Manipal or Udupi or Mangalore, if you say people will not go, people will go. Jana hogtare iga MTR sa bandide ಕೆಲವು ಎನ್ಟಿಆರ್ ಕಂಪನಿಯನ್ನ ವಿದೇಶಿ ಹೂಡಿಕೆಯಲ್ಲಿ ನಡೆಸುವಂತದ್ದು ನಡೀತದೆ. ಇಟ್ ಶುಡ್ ಬಿ ಟು ಸಿ ಎಫ್ ಡಿ ಐ ಇಫ್ ಇಟ್ ಕಮಿಂಗ್ ಟು ಇಂಡಿಯಾ, ಇಂಡಿಯನ್ ಗವರ್ಮೆಂಟ್ ಶುಡ್ ಆಲ್ಸೋ ಟೇಕ್ ಇನಿಷಿಯೇಟಿವ್ಸ್ ಟು ಪ್ರೊಜೆಕ್ಟ್ ಇಂಡಿಯನ್ ಕಂಪನೀಸ್ ಔಟ್ ಸೈಡ್. ಇಟ್ ಶುಡ್ ಬಿ ಟೂ ವೇ ವಿಂಡೋ, ಪ್ರೊಜೆಕ್ಟ್ ಅಂಡ್ ಪ್ರೊಟೆಕ್ಟ್. ಪ್ರೊಜೆಕ್ಟ್ ಅಂಡ್ ಪ್ರೊಟೆಕ್ಟ್ ಬಿಕಾಸ್ ಈಗ ವಾಟ್ ಎವರ್ ಇನ್ವೆಸ್ಟ್ಮೆಂಟ್ ಯು ಆರ್ ಡೂಯಿಂಗ್ ಇನ್ ಇಂಡಿಯಾ ಇನ್ ದ ಲಾಂಗರ್ ರನ್, ದಟ್ ಇನ್ವೆಸ್ಟ್ಮೆಂಟ್ ವಿಲ್ ರಿಮೈನ್ ಇನ್ ಇಂಡಿಯಾ, ಮೇ ಆರ್ ಮೇ ನಾಟ್ ರಿಮೈನ್ ಇನ್ ಇಂಡಿಯಾ. ಓಕೆ, it might be withdrawn. If it doesn't work, I'm going to withdraw it back. Whatever I'm going to earn, I am going to use the resources of this country. I am going to employ people who are working from this country because labor is very cheap. Okay. Compared to US kind of a status where you are billed on an hourly basis, in India you are paid on a monthly basis. Okay. And we don't ask much because if it's a 6-digit salary or a 5-digit salary, per month, my status matters. Whether and we I'm are very competitive happy. Enough. Now the question again comes to Shri. We are competitive, but we are not. We are competitive, but we have not yet reached to that level.
practically I think we have not reached it. We may, because of the various government schemes which are being introduced in the last 2 years. Now retail sector, probably there is some flaws which we need to really take up, but that we'll take up later. Coming back to the defense sector. ಈ ಡಿಫೆನ್ಸ್ ಸೆಕ್ಟ್ರಲ್ಲಿ ಇವತ್ತಿನ ದಿನ 100% ಎಫ್ ಡಿ ಐನ ಅಲೋ ಮಾಡಿದ್ದಾರೆ. ಆ ಬಗ್ಗೆ ನಿರಂಜನ್ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ಅ ಯು ಎಸ್ ಕೈಂಡ್ ಆಫ್ ಅ ಥಿಂಗ್ ವೇರ್ ಡಿಫೆನ್ಸ್ ಕಾಂಟ್ರಾಕ್ಟರ್ಸ್ ರನ್ ದ ಎಂಟೈರ್ ಸೆಟಪ್ ಆ್ಯಂಡ್ ಇಟ್ ದ ಸೇಮ್ ಈಸ್ ಗೋಯಿಂಗ್ ಟು ಕಮ್ ಇನ್ ಇಂಡಿಯಾ ಆಸ್ ಆಫ್ ನೌ ಬಿಕಾಸ್ ಸಿ ಲೆಟ್ ಅಸ್ ಲುಕ್ ಎಟ್ ಅನ್ ಎಕ್ಸಾಂಪಲ್ ಆಫ್ ಲಾಕೆಟ್ ಮಾರ್ಟಿನ್. ಓಕೆ, ಲಾಕೆಟ್ ಮಾರ್ಟಿನ್ ಸಪ್ಲೈಸ್ ಆರ್ಮ್ಸ್ ಟು ಎವ್ರಿ ಒನ್. ಓಕೆ, ನಾವ್ ಅ ಕೈಂಡ್ ಆಫ್ ಮಿಸೈಲ್ ದ ಇಂಡಿಯನ್ ಗವರ್ಮೆಂಟ್ ವಾಂಟ್ಸ್, the same can be procured by Chinese and the Pakistanis also, who are our immediate neighbors, and I don't have to tell people about what is the threat assessment. So what? But we make money. Security. Safety. Who makes money? Who See. Makes money? Money is made. Ragindra Kiniyara, nanu Niranjan avrige yen kelide andre ಇವತ್ತಿನ ದಿನ ನಾವ್ ದುಡ್ಡು ಮಾಡ್ತೀವಿ ಚೈನಾಕ್ ಹೋಗ್ಲಿ ರಷ್ಯಾಕ್ ಹೋಗ್ಲಿ ಏನ್ ಬಿದ್ದಿದೆ. ಬಟ್ ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ಆಫ್ ಪ್ರೈಮ್ ಇಂಪಾರ್ಟೆನ್ಸ್ ಬಿಕಾಸ್ ವಿ ಆರ್ ನಾಟ್ ಪ್ರೊಕ್ಯೂರಿಂಗ್, ವಿ ಆರ್ ಓನ್ಲಿ ಪ್ರೊಕ್ಯೂರಿಂಗ್ ಆರ್ ಬೈಯಿಂಗ್. ಅಲ್ಟಿಮೇಟ್ಲಿ ವೆನ್ ಯು ಟಾಕ್ ಅಬೌಟ್ ದ ಕ್ರೆಡಿಬಿಲಿಟಿ ಆಫ್ ಅವರ್ ಕಂಟ್ರಿ, ವಿ ಹ್ಯಾವ್ ಗಾಟ್ ದ ಒನ್ ಆಫ್ ದ ಬ್ರೈಟೆಸ್ಟ್ ಮೈಂಡ್ಸ್. ಓಕೆ, ಬಟ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟಿಂಗ್ ಇಸ್ ದ ಫಾರಿನರ್ಸ್ ಹು ಡೂ ದ ಮಾರ್ಕೆಟಿಂಗ್ ಆ್ಯಂಡ್ ಟೇಕ್ ದ ಕ್ರೆಡಿಟ್ ದ ಎಂಡ್ ಆಫ್ ದ ಡೇ. ಯು ಗೋ ಟು ಎನಿ ಕೈಂಡ್ ಆಫ್ ಸೆಟಪ್ ನಾವು. ಅಗ್ರಿ ಟು ಇಟ್? I do agree with that, because when it was introduced in 1991, when this FDI was introduced, this under Foreign Exchange Management Act, that time there was a tendency that okay, 100% FDI in defense is not suitable. Absolutely. Even now also, because as Niranjan Prabhu has rightly mentioned here, defense 100% may leads to some of the security issues. Yes. And but whereas the foreign secretary of the defense ministry, no, foreign secretary, he has said that, Mr. Das, yeah, okay. He said that we are having a win-win situation, but I don't think that the win-win situation, we may not be getting it. Mr. Vilas, what I am trying to say here is, we are not doubting the administration's capability, nor I am telling that Honorable Prime Minister should think twice, but what I am saying is, defense is something which, since independence, It has been national security. Absolutely. It has been our treasure. Okay. Because, and we have won wars. Now, coming back to the defense FDI, see, the FDI rule probably we have not read through. What exactly and how exactly that particular investment will come in, because there is surely an permission which is required in this particular sector by the government, if I understood the entire norms right. ಇವತ್ತು 100% ಎಫ್ ಡಿ ಐ ಅನ್ನ ಬೇರೆ ದೇಶದವರು ಹಾಕಿದ್ರು ಇದರಲ್ಲಿ ಗವರ್ಮೆಂಟಿನ ಪರ್ಮಿಷನ್ ಬೇಕು ಅನ್ನೋಂತ ಒಂದು ಕ್ಲಾಸ್ ಇದೆ. ಆ ವಿಷಯ ನಾವು ಮಾತಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೊಮ್ಮೆ ಮಾತಾಡೋಣ. ಧನ್ಯವಾದ. ಎಸ್ ವೀಕ್ಷಕರೇ, ಸ್ಪಂದನ ಪ್ರೈಮ್ ಟೈಮಿಗೆ ಸ್ವಾಗತ. ನಾವು ಬ್ರೇಕಿನ ಮೊದಲು ಮಾತಾಡ್ತಾ ಇದ್ವಿ ಎಫ್ ಡಿ ಐ ಇನ್ ಇಂಡಿಯಾದ ಬಗ್ಗೆ ಅಂತ ಹೇಳಿದ್ರೆ, ವಿದೇಶಿ ಬಂಡವಾಳ ಹೂಡಿಕೆ ನಮ್ಮ ದೇಶಕ್ಕೆ ಬಂದಿರೋ ಬಗ್ಗೆ. ಆ ಬಗ್ಗೆ ರಾಘವೇಂದ್ರ ಕಿಣಿಯವರು ಈಗ ಕೆಲವೊಂದು ವಿಷಯಗಳನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಸರಿಯಾಗಿದೆ, ನಿಮ್ಮ ವಿಚಾರಗಳು ಕೆಲವು ಸರಿ ಇದೆ, ಎಲ್ಲವೂ ಸರಿ, ನಾವು ಮಾಡಿದ್ದೇ ಸರಿ ಅಂತ ಹೇಳುವಂಥ ಮಾನಸ್ಥಿತಿ ಒಂದು ರಾಜಕೀಯ ಪಕ್ಷಕ್ಕೂ ಬರಬಾರದು, ಸರ್ಕಾರಕ್ಕೂ ಬರಬಾರದು. ಅದನ್ನು ಆದರೆ ನಾವು ಬಹಳ ಆಲೋಚನೆ ಮಾಡಬೇಕು. ಕಳೆದ ಎರಡು ಟರ್ಮ್ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ 87,460 ರೂಪಾಯಿ ಸಾಲ. ಸ್ವಾಮಿ, FDI ಬಿಡಿ, ಇನ್ವೆಸ್ಟ್ಮೆಂಟ್ ಇದು ಬಿಡಿ, ಡೆಪಾಸಿಟ್ ಬಿಡಿ, ಒಬ್ಬ ವ್ಯಕ್ತಿಯ ಮೇಲೆ 87,460 ರೂಪಾಯಿ ಒಬ್ಬ ವ್ಯಕ್ತಿಯ ಮೇಲೆ ಸಾಲ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗುವಾಗ ಇವತ್ತು 50% ಕಮ್ಮಿ ಆಗಿ ಒಂದು 40,000 ಹತ್ರ ಸಾಲದಲ್ಲಿ ಒಂದೇ ನಿಮಿಷ ಅಂದ್ರೆ ಇವತ್ತು ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ, ಒಬ್ಬ ದೇಶವನ್ನ, ಒಬ್ಬ ಒಂದು ಸಂಸ್ಥೆಯನ್ನ ತೂಕ ಮಾಡೋದು ಹೊರ ದೇಶ ಹೇಗೆ ಸ್ವಾಮಿ? ಆ ದೇಶದ ಆರ್ಥಿಕ ಸ್ಥಿತಿಯನ್ನೇ ನೋಡುತ್ತಾನೆ. ಆರ್ಥಿಕ ಸ್ಥಿತಿ ನೋಡುವ ಪರಿಸ್ಥಿತಿ ಈ ರೀತಿ ಇದೆ. ನಿರಂಜನ್ ಅವ್ರೇನ್ ಹೇಳ್ತೀರಿ ಈ ಬಗ್ಗೆ? ಈಗ ನೀವು ಲುಕ್ ಎಟ್ ದ ಮಾರ್ಕೆಟ್ ಕಂಡೀಷನ್ ವಿಚ್ ವೆನ್ UPA ಗವರ್ಮೆಂಟ್ ವಾಸ್ ದೇರ್. ಓಕೆ, when we talk about the global market after 2007, 2008, 2006 and 7 showed us a very bright picture. Correct. But 2008, which led with the US starting collapsing, how do you guarantee your security in the country? Okay.
Next one is your oil prices. You talk about, keeping people afloat. Okay. When the economy on the other side is collapsing, people said that the Indian economic system was strong because the banks were strong. Okay. We are a medium risk averse country. Right. When we are talking about medium risk averse, there is a pros and cons. Sometimes the market is good, sometimes the market is bad. Okay. Now, ivattu sala kammi agide baala olledu. Ade time, if BJP government was there, and today if UPA government was there, and the same thing would have been, we would have, means UPA government would have been boasting that, okay, the politics has nothing to do with it. Absolutely nothing. It's purely market. Do you believe that, Srinathji? Politics has nothing to do absolutely with it. Absolutely nothing. Politics has nothing to do with that. But the main thing is that, like, just now earlier I have mentioned about... But there is a need of a political will, no? There is a need of a political will. How do you reduce it? There is a need of political will. I am not saying no, but we have to think that how it will benefit to the country. See, he is saying, ಇವತ್ತು 87,000 40,000 50,000 ಎಷ್ಟೋ ಸಾಲಕ್ಕೆ ಬಂದಿದ್ದೀವಿ ಅದಕ್ಕೆ ಕಾರಣ ಎನ್ ಡಿ ಎ ಗೌರ್ಮೆಂಟು ಅಥವಾ ಮೋದಿ ಗೌರ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ ಅವರು ಯಾರು ರಾಘವೇಂದ್ರ ಕಿಣಿಯವರು ನೀವು ಹೇಳ್ತೀರಿ ಪೊಲಿಟಿಕ್ಸಿಗೆ ಮತ್ತು ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ದೇನು ಕಂಟೆನ್ಷನ್ ಸರ್ ಸಿ ಇಟ್ ಇಸ್ ಬಿಕಾಸ್ ಆಫ್ ದ ಪಾಲಿಸೀಸ್ ವಿಚ್ ದೇ ಹ್ಯಾವ್ ಡನ್ ಇನ್ ದ ಲಾಸ್ಟ್ ಟೂ ಇಯರ್ಸ್ ಓಕೆ ಆ್ಯಂಡ್ ಡೆಫಿನೆಟ್ಲಿ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ಪಾಲಿಸೀಸ್ ಫಾರಿನ್ ಅನ್ನು ಬಹಳ ಅಟ್ರಾಕ್ಟ್ ಮಾಡ್ತಾ ಇದೆ and because of foreign that foreign attraction igu nim sala kammi aglikku yen connection see India is doing better in the last 2 years in terms of production okay and because of that anyway new gdp ge bartira anta nange gottunti iga production anta kodle nim gdp ge bartira anta alla production anta helidre production nalige 2 varshadalli jaasti aadad kaanta illa naan idakke yavade government an blame madalla namma overall world economy is down So, overall, there is no improvement in the, absolutely in the production. See, the policies which we have been taken in the last, or the policy decisions which have been taken in the last 2 years, again, whichever policy you bring out, okay, the market should be ready to accept it. The point is, you can now, service tax nodi, VAT nodi, taxes, you see, indirect taxes, the middle income group, the middle income group, ge all salary baravaga, income tax already kattaya bartade. Okay. Adu bittu indirect taxes also we are paying. So this policy has reduced the debt on but you. Natural it's how on one side I am paying the own my own debt. 87,000 rupees untanta helidru. Through taxes only you are getting it out of me no. So it is so at the end of the day one second Niranjan avare tax inda hogutte oppidini. ಆದರೆ ಟ್ಯಾಕ್ಸಿಂದ ಯಾಕೆ ಹೋಗುತ್ತೆ ಅಂತ ಹೇಳಿದರೆ ನಿಮ್ಮ ಪ್ರೊಡಕ್ಷನ್ ಅಥವಾ ನಿಮ್ಮ ಕೆಪಬಿಲಿಟಿ ಇಲ್ಲ ನಿಮ್ಮ ಪೊಟೆನ್ಷಿಯಲ್ ಜಾಸ್ತಿ ಆದಾಗ ಈ ಟ್ಯಾಕ್ಸಿಂದ ಜಾಸ್ತಿ ಹೋಗುವಂಥ ಚಾನ್ಸ್ ಇದೆ ಅಲ್ವಾ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ 2 ವರ್ಷದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಲಿಲ್ಲ ಜಿ ಡಿ ಪಿ ಜಾಸ್ತಿ ಆಗಲಿಲ್ಲ ಆದರೆ ರಾಘವೇಂದ್ರ ಕಿಣಿ ಅವರು ಹೇಳಿದಾಗೆ ಸಾಲ ಕಮ್ಮಿ ಆಗಿದೆ ಅದು ಹೇಗೆ ಅಂತ ಅಲ್ಲ ನೋಡಿ ಸಾಲ ಕಮ್ಮಿ ಆಗಿದೆ ಹೇಗೆ ಅಂತ ಹೇಳುವಂಥ ಅಂಕಿಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡುವ ಜಗತ್ತಿಗೆ ಅಥವಾ ನಮ್ಮ ಇಡೀ ದೇಶದಲ್ಲಿ ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿ ಬಂದ ನಂತರ ಖಂಡಿತ ಈಗ ಈ ವಿಷಯದಲ್ಲಿ ರಾಘವೇಂದ್ರ ಕಿಣಿಗಳೇ ನಮ್ಮದು ಯಾವುದೇ ಒಂದು ಇದಿಲ್ಲ ಆರ್ಗ್ಯುಮೆಂಟ್ ಇಲ್ಲ ಇದಕ್ಕೆ ಮತ್ತೆ ಪಾಲಿಟಿಕ್ಸ್ಗೆ ಸಂಬಂಧ ಇದೆಯಾ ಅನ್ನೋಂತ ಒಂದು ವಿಷಯ ನಾನು ಯೋಚನೆ ಮಾಡಿದೆ ನಿಮಿಷ ಖಂಡಿತವಾಗಿ ಇದೆ ನೋಡಿ ಒಬ್ಬ ಇಚ್ಛಾಶಕ್ತಿ ಇರತಕ್ಕಂತ ನಾಯಕ ಇದ್ರೆ ಜನರಿಗೆ ವಿಶ್ವಾಸ ಪಾಸಿಟಿವ್ ಆಟಿಟ್ಯೂಡ್ ಐ ಡೂ ಅಗ್ರಿ ವಿತ್ ದಟ್ ಕನ್ಸ್ಟ್ರಕ್ಟಿವ್ ಆಗಿ ಥಿಂಕ್ ಮಾಡಿದ್ರೆ ಇದೆ ಮತ್ತೆ ನಿರಂಜನ್ ಪ್ರಭು ಅವರು ಹೇಳಿದ್ರು ಹೊಸ ಪಾಲಿಸಿ ಏನು ಬರ್ತಾ ಇದೆ ವೆದರ್ ನಾವು ಅದನ್ನು ಅಕ್ಸೆಪ್ಟ್ ಮಾಡೋ ಇದರಲ್ಲಿದ್ದೇವೆ ಅಂತ ಈಗ ಒಂದು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ ಮೊನ್ನೆ 20ನೇ ತಾರೀಕಿಗೆ ಸೋಮವಾರ ದಿವಸ ಹೊಸ ಪಾಲಿಸಿ ಬಂದು 100% ಎಫ್ ಡಿ ಬೇರೆ ಬೇರೆ ಕಡೆ ಮಾಡಿದ್ರು ಟಾಪ್ ಇಂಡಸ್ಟ್ರಿಯಲಿಸ್ಟ್ ನಾನು ಕೆಲವರದ್ದು ಡೇಟಾ ನೋಡಿದೆ ಕಬೀರ್ ಬೋಗ್ರ ಅಂತ ಅಸೋಸಿಯೇಟ್ ಪಾರ್ಟ್ನರ್ ಅಟ್ ಕನ್ಸಲ್ಟಿಂಗ್ ಕೈತಾನ್ ಎಣ್ಕೋ ಮತ್ತೆ ಟಾಟಾ ಮೋಟರ್ಸ್ ಲಿಮಿಟೆಡ್ ಆಗಲಿ ಮತ್ತೆ ಸುರಜಿತ್ ಹರಿದಾಸ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಫ್ ಸಿಐಎ ಆಗಲಿ ಅವರೆಲ್ಲ ಹೇಳ್ತಾರಂದ್ರೆ ಹೊಸ ಪಾಲಿಸಿಯಿಂದ ಇಟ್ ವಿಲ್ ಬೆನಿಫಿಟ್ ಇಂಡಿಯಾ ಅಂತ ಹೇಳ್ತಾರೆ 100% ಡೆಫಿನೆಟ್ಲಿ ನೆಗೆಟಿವ್ಸ್ ಅಂಕಿಅಂಶಗಳು ಇರಬಹುದು ಬಟ್ ಅದಕ್ಕಿಂತ ಜಾಸ್ತಿಯಾಗಿ ಪಾಸಿಟಿವ್ ಅಂಕಿಅಂಶಗಳಿವೆ ಆ ನೆಗೆಟಿವ್ ಅನ್ನು ಸೈಡ್ ಅಲ್ಲಿ ಇಟ್ಟು ಪಾಸಿಟಿವ್ ಅನ್ನು ನಾವು ತಗೊಂಡು ಪಾಸಿಟಿವ್ ಅನ್ನು ಹೇಳ್ತಾ ಅಂದ್ರೆ 100% ಎಫ್ ಡಿ ಆದ್ರೆ ಇಟ್ ವಿಲ್ ಹೆಲ್ಪ್ ದ ಇಟ್ ಮೇ ಹೆಲ್ಪ್ ದ ಪ್ರೊಡಕ್ಷನ್ ಆರ್ ದ ಗ್ರೋತ್ ಅಗೇನ್ ಈ ಸೇಯಿಂಗ್ ಸಿ ಅಗೇನ್ ದ ಪಾಯಿಂಟ್ ಇಸ್ ಅಗೇನ್ ಇಟ್ ಮೇ ಹೆಲ್ಪ್ ದ ಮಾರ್ಕೆಟ್ ಇಸ್ ಸಿ ನೌ ದ ಮಾರ್ಕೆಟ್ ಕ್ವೆಶ್ಚನ್ ಇಸ್ ನೌ ದ ಫಸ್ಟ್ ಕ್ವೆಶ್ಚನ್ ಇಸ್ ಎಫ್ ಡಿ ಐ ಇನ್ ಇಂಡಿಯಾ ಹ್ಯಾಸ್ ಬಿನ್ ಅಪ್ರೂವ್ಡ್ ದೇರ್ ಇಸ್ ನೋ ವೇ ಯು ಕ್ಯಾನ್ ರೆಫ್ಯೂಟ್ ಇಟ್ ಅಲ್ವಾ ಈಗ ದೇರ್ ಇಸ್ ನೋ ವೇ ಅಟ್ ಲೀಸ್ಟ್ ಫಾರ್ ನೆಕ್ಸ್ಟ್ ಫ್ಯೂ ಇಯರ್ಸ್ ದಟ್ ಇಟ್ ಕ್ಯಾನ್ ಬಿ ಟೇಕನ್ ಅ ಬ್ಯಾಕ್ ಓಕೆ ನೌ ದ ಕ್ವೆಶನ್ ಈಸ್ ಎಫ್ ಡಿ ಐ ಇನ್ ಇಂಡಿಯಾ ಹೂಮ್ ವಿಲ್ ಇಟ್ ಎಫೆಕ್ಟ್ ಯಾರಿಗೆ ಅದು ಎಫೆಕ್ಟ್ ಮಾಡುತ್ತೆ ಯಾರಿಗೆ ಅದು ಒಳ್ಳೆ ಮಾಡುತ್ತೆ ನೀವು ಹೇಳಿರೋ ಹಾಗೆ ಟಾಟಾ ಮೋಟರ್ಸ್ ಅಂತ ಕಂಪನಿಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಒಳ್ಳೆ ಆಗುತ್ತೆ
ಸಾಮಾನ್ಯ ಜನರಿಗೆ ಯಾವ ರೀತಿ ಒಳ್ಳೆ ಆಗುತ್ತೆ ಅನ್ನುವಂಥ ವಿಷಯವನ್ನು ನೀವು ಹೇಳಬೇಕು. ಈಗ ನೋಡಿ, ಒಂದು ವಿದೇಶ ಕಂಪನಿಯಲ್ಲಿ ಬಂಡವಾಳವನ್ನು ಮಾಡಿ ಒಂದು ಹೊಸ ಒಂದು ಉದ್ಯಮ ಸ್ಟಾರ್ಟ್ ಮಾಡಬಹುದು, ಅವಾಗ ಏನಾಗುತ್ತೆ ಅಂದ್ರೆ ಲೋಕಲ್ಸ್ಗೆ ಒಂದು ಅಪರ್ಚುನಿಟಿ ಸಿಗುತ್ತೆ. ಒಂದು ಐ ಟಿ ಕಂಪನಿಯವರು, ಈಸ್ ಎ ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಅವರು ಕಳೆದ ಒಂದು ವರ್ಷದ ಪ್ರೋಗ್ರಾಮ್ ಅಲ್ಲಿ ಒಂದು ಅವ್ರು ಮಾತು ಹೇಳಿದ್ರು. ಅವರದು ಹಳ್ಳಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಹಳ್ಳಿ, ಅವ್ರು ಹೇಳಿದ್ರು ಅವರ ಸ್ಪೀಚಲ್ಲಿ. ಆ ಹಳ್ಳಿಗೆ ಬಂದಾಗ ಅವರಿಗೆ ಅದು ಗೋಸ್ಟ್ ವಿಲೇಜ್ ತರ ಕಾಣಿದಂತೆ. ಯಾಕಂದ್ರೆ ಅಲ್ಲಿ ಯಂಗ್ಸ್ಟರ್ಸೇ ಇಲ್ಲ, ಅಲ್ಲಿ ಬಿಲೋ 45 ಏಜ್ನವ್ರು ಯಾರೂ ಇಲ್ಲಂತೆ. ಸೊ ಏನಾಗತ್ತೆ ಅಂದ್ರೆ ಎಲ್ಲಾ ಈಗ ಸಿಟಿಯಲ್ಲಿ ಹೋಗ್ತದೆ. ಹಾಗೆ ಎಫ್ ಡಿ ಐ ಮಾಡುವಾಗ ನನ್ನ ಉದ್ದೇಶ ಏನಂದ್ರೆ ಎಫ್ ಡಿ ಐ ಬರೀ ಸಿಟಿಯಲ್ಲಿ ಇರಬಾರ್ದು. ಇಫ್ ಇಟ್ ಕಮ್ಸ್ ಟು ಸ್ಮಾಲ್ ಸಿಟೀಸ್, ಇಫ್ ಇಟ್ ಕಮ್ಸ್ ಟು ವಿಲೇಜಸ್, ಅಲ್ಲಿ ಏನಾದರೂ ಅವ್ರು ಉದ್ಯಮ ಸ್ಟಾರ್ಟ್ ಮಾಡಿದ್ರೆ, ಅಲ್ಲಿರುವ ಜನರಿಗೆ ಒಂದು ಉದ್ಯೋಗಾವಕಾಶ ಪೂರಕವಾಗಿ ಸಿಕ್ಕಿದ್ರೆ ಅಲ್ಲಿ ಆ ರೂರಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಅನ್ನು ಎಫ್ ಡಿ ಐಲ್ಲಿ ತರಬೇಕು. ದೆನ್ ಇಟ್ ವಿಲ್ ಬಿ ರಿಯಲಿ ಸಕ್ಸಸ್ಫುಲ್. ಖಂಡಿತವಾಗಿ ನೋಡಿ, ಎಫ್ ಡಿ ಐಯಿಂದ ಕೇವಲ ಏನು ಕೇಂದ್ರಿತ ಇರತಕ್ಕಂಥ ಪ್ರದೇಶಕ್ಕೆ ಮಾತ್ರ ಅಲ್ಲ, ಅದು ಬಹಳ ಸಣ್ಣ ಸಣ್ಣ ಪ್ರದೇಶಕ್ಕೂ ಹೋಗಬೇಕು. ಆ ಹೋಗೋದ್ರ ಮುಖೇನ ಒಂದು ಸ್ಥಳೀಯದಲ್ಲಿ ಇರತಕ್ಕಂಥ ಜಾಬ್ ಆಪರ್ಚುನಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ರಿಸೋರ್ಸಸ್ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಉಪಯೋಗಕ್ಕೆ ಪಡೆದಾಗ ಆಟೋಮೆಟಿಕ್ಲಿ ಜಾಬ್ ಕ್ರಿಯೇಟ್ ಆಗುತ್ತೆ. ನೋಡಿ, ಎಲ್ಲದ್ರ ಒಂದು ಪ್ಲಸ್, ಯಾವುದೇ ಒಂದು ಒಂದು ಥಿಂಕ್ ಮಾಡುವಾಗ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಈಗ ರಂಜನ್ ಅವರೇನು ಹೇಳ್ತೀರಿ? ಇದೇ ಎಫ್ ಡಿ ಐ, ವೆನ್ ಇನ್ಶೂರೆನ್ಸ್ ಸೆಕ್ಟರ್ ಗಾಟ್ ಎಫ್ ಡಿ ಐ, ಓಕೆ, ದ ಫೋಕಸ್ ವಾಸ್ ಓಕೆ, ವಿ ಆರ್ ಗೋಯಿಂಗ್ ಫಾರ್ ಅ ರಿಸ್ಕ್ ಅಶೋರೆನ್ಸ್ ಆರ್ ವಾಟ್ ಎವರ್ ಇಟ್ ಇಸ್ ಬಿನ್ ಇನ್ಶೂರೆನ್ಸ್. ಫಾರ್ ದ ಲಾಸ್ಟ್ 15 ಇಯರ್ಸ್, ಬೋತ್ ಗವರ್ಮೆಂಟ್ಸ್, ಎನ್ ಡಿ ಎ ಆ್ಯಂಡ್ ಯು ಪಿ ಎ, ಇನ್ಶೂರೆನ್ಸ್ ಹ್ಯಾಸ್ ಬಿನ್ ದ ಕೀ ಆ್ಯಂಡ್ ಎವ್ರಿ ಒನ್ ಇಸ್ ಟಾಕಿಂಗ್ ಅಬೌಟ್ ರೂರಲ್, ಟ್ಯಾಪಿಂಗ್ ದ ರೂರಲ್ ಇನ್ಶೂರೆನ್ಸ್ ಬಿಕಾಸ್ ದ ರೂರಲ್ ಓನ್ಲಿ 7% ಪೆನಿಟ್ರೇಷನ್ ಆಫ್ ಇನ್ಶೂರೆನ್ಸ್. ಅಬ್ಸಲ್ಯೂಟ್ಲಿ. ನೌ ಎಫ್ ಡಿ ಐ ಹ್ಯಾಸ್ ಬೀನ್ ಅಪ್ರೂವ್ಡ್ ಇನ್ ಇಂಡಿಯಾ, ಫ್ಯಾಂಟಾಸ್ಟಿಕ್. ವಾಟ್ ನಾವು, ಆಸ್ ಯು ರೈಟ್ಲಿ ಸೆಡ್, ನಾವು ಈಗ ಅದನ್ನ ಬೇಡ ನಮಗೆ ಅಂತ ಹೇಳಿ ವಿ ಕ್ಯಾನ್ ರಿಫ್ಯೂಸ್ ಇಟ್, ಬಿಕಾಸ್ ಆಸ್ ಆಫ್ ದಿಸ್ ಟೈಮ್, ಸಿನ್ಸ್ ದ ಮಾರ್ಕೆಟ್ ಇಸ್ ವಾಲಟೈಲ್, ವಾಟ್ ಎವರ್ ಇನ್ಶೂರೆನ್ಸ್ ಪೆನಿಟ್ರೇಷನ್ ಇನ್ಕ್ರೀಸ್ ಆಫ್ಟರ್ ಎಫ್ ಡಿ ಐ ಇನ್ ಇಂಡಿಯಾ. ಅಬ್ಸಲ್ಯೂಟ್ಲಿ. ಯು ಲುಕ್ ಎಟ್ ಇಟ್ಸ್ ಅ ವೆರಿ ಮೈನ್ಯೂಟ್ ಕೈಂಡ್ ಆಫ್ ಅ ಇನ್ಕ್ರೀಸ್. ಬಿಕಾಸ್ ಅಗೇನ್ ಐ ಆಮ್ ಸೇಯಿಂಗ್ ದಟ್ ದ ನಾಲೆಜ್ ನೀಡ್ಸ್ ಟು ಬಿ ಪ್ರಾಪರ್ಲಿ ಡಿಸಿಮಿನೇಟ್, ಇನ್ಫಾರ್ಮೇಶನ್ ನೀಡ್ಸ್ ಟು ಬಿ ಪ್ರಾಪರ್ಲಿ ಡಿಸಿಮಿನೇಟೆಡ್. ಯಾವುದೇ ವೆದರ್ ಇಟ್ ಇಸ್ ಅನ್ ಫಾರಿನ್ ಇನ್ವೆಸ್ಟರ್ ಆರ್ ಅನ್ ಇಂಡಿಯನ್ ಇನ್ವೆಸ್ಟರ್, ಓಕೆ, ವೆದರ್ ಇಟ್ ಇಸ್ ಅ ಫಾರಿನ್ ಇನ್ವೆಸ್ಟರ್ ಆರ್ ಅನ್ ಇಂಡಿಯನ್ ಇನ್ವೆಸ್ಟರ್, ಇವತ್ತಿನ ದಿನ ಅವ್ರು ಎಲ್ಲಿ ಹೂಡಿಕೆಯನ್ನು ಹಾಕ್ತಾರೆ? ಈಗ ತಾವು ಹೇಳಿರೋ ಹಾಗೆ ರೂರಲ್ ಏರಿಯಾಸ್ಗಳಲ್ಲಿ ಡೆವಲಪ್ ಆಗಬೇಕು, ಖಂಡಿತವಾಗಿ ಡೆವಲಪ್ ಆಗಲೇಬೇಕು, ಆಗಬೇಕು ಅಂತೇಳಿ. ಆದರೆ ಹೂಡಿಕೆ ಹಾಕುವವ ಅವನಿಗೆ ಲಾಭ ಎಲ್ಲಿದೆ ಅಂತೇಳಿ ಯೋಚನೆ ಮಾಡ್ತಾರೆ. ಏನು ಅಂತ ಹೇಳಿದರೆ, ಇವತ್ತಿಗೆ ಯಾವುದೇ ಒಂದು ಫಾರಿನ್ ಇನ್ವೆಸ್ಟರ್ ತಿರುಗಾಡ್ತಾನೆ ಅಂತ ಹೇಳಿದರೆ ಅವನು ಪ್ರಾಯಶಃ ವಿಮಾನದ ಮೂಲಕ ತಿರುಗಾಡ್ತಾನೆ, ಹೌದಾ? ಮಂಗಳೂರಿಗೆ ಬರ್ತಾನೆ, ಮಂಗಳೂರಿಂದ ಈಗ ಶಿವಮೊಗ್ಗ ಅಂತ ಹೇಳಿ ಒಂದು ಬೇರೆ ಜಿಲ್ಲೆ ಇದೆ, ಅದು ಒಂದು ಪ್ರಾಬಬ್ಲಿ ರೂರಲ್ ಏರಿಯಾ, ನಮ್ಮ ಕವರೇಜ್ ಏರಿಯಾದಲ್ಲಿ ಬರ್ತದೆ ಸ್ಪಂದನ ವಾಹಿನಿಯಲ್ಲಿ. ಆ ಏರಿಯಾದಲ್ಲಿ ಇರೋರಿಗೆ ಅಲ್ಲಿವರೆಗೆ ಹೋಗಿ ಅಲ್ಲಿ ಇಂಡಸ್ಟ್ರಿ ಓಪನ್ ಮಾಡ್ಬೇಕಂತಾದ್ರೆ ಅವನು 6-7 ಗಂಟೆ ಟ್ರಾವೆಲ್ ಮಾಡಬೇಕು. ಕರೆಕ್ಟ್. ಅವನು 7 ಗಂಟೆ ಟ್ರಾವೆಲ್ ಮಾಡ್ಲಿಕ್ಕೆ ತಯಾರಿದ್ದಾನೆ? ಯಾಕಂದ್ರೆ ಹಿ ಇಸ್ ಎ ಬಿಸ್ನೆಸ್ ಮ್ಯಾನ್ ಅಂಡ್ ಹಿ ವಾಂಟ್ ಟು ಗೆಟ್ ಬೆನಿಫಿಟ್. ವಾಟ್ ಬೆನಿಫಿಟ್ ವಿಲ್ ಹಿ ಗೆಟ್ ಬೈ ಗೋಯಿಂಗ್ ಟು ಶಿವಮೊಗ್ಗ? ಬಿಕಾಸ್ ಹಿ ಕ್ಯಾನ್ ಸಿ, ಇನ್ ದ ರೂರಲ್ ಏರಿಯಾ ಹಿ ಕ್ಯಾನ್ ಗೆಟ್ ದ ಲೇಬರ್ ಎಟ್ ಎ ಲೋವರ್ ಕಾಸ್ಟ್ ಮ್ಯಾನ್ ಪವರ್, ವೆರಸ್ ಇನ್ ದ ಸಿಟಿ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮೋರ್. ಫಾರ್ ಎಕ್ಸಾಂಪಲ್, ಈಗ ನಾನು ಉಡುಪಿಯಲ್ಲಿ ಒಂದು 25,000 ವರ್ಕ್ ಮಾಡಿದ್ರೆ ಬೆಂಗಳೂರಿಗೆ ಹೋದ ನಂಗೆ 25,000 15 ದಿವಸವೂ ನಂಗೆ ಸಾಕಾಗುದಿಲ್ಲ, ನಂಗೆ 50,000 ಬೇಕಾಗ್ತದೆ. ಸೊ ವೆನ್ ದ ಇನ್ವೆಸ್ಟರ್, ವೆನ್ಸ್ ಫಾರ್ ಎಕ್ಸಾಂಪಲ್ ನಮ್ಮ ರಾಘವೇಂದ್ರ ಕಿಣಿವರ್ ಇದ್ದಾರೆ, ಅವರು ಈಗ ಉಡುಪಿ ಸಿಟಿಯಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಲಿಕ್ಕು, ಒಂದು ಕುಗ್ರಾಮದಲ್ಲಿ ಉದ್ಯಮ ಸ್ಟಾರ್ಟ್ ಮಾಡ್ಲಿಕ್ಕು, ಸ್ಟಾರ್ಟಿಂಗಲ್ಲಿ ಭಾಳ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಬರಲಿಕ್ಕೆ ರಿಸೋರ್ಸನ್ನಲ್ಲಿ ತಗೊಂಡು, ಬಟ್ ಅಲ್ಲಿ ಏನಾಗ್ತದೆ ಆ ಏರಿಯಾವನ್ನು ಸ್ವಲ್ಪ ಸಿ, ಒಂದು ಮನುಷ್ಯನಿಗೊಂದು ಇಚ್ಛಾಶಕ್ತಿ ಇರಬೇಕು. ನಾವು ಬೇರೆ ದೇಶಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮಗೆ ಬರೀ ದುಡ್ಡಿನ ವ್ಯಾಮೋಹ ಮಾತ್ರ ಇರಬಾರ್ದು, ಅಲ್ಲಿ ಅವರಿಗೆ ಏನಾದರೂ ಸಮಥಿಂಗ್ ಹ್ಯಾಸ್ ಟು ಬಿ ಗಿವನ್ ಅಂತ. ಎಫ್ ಡಿ ಐ ಓಪನ್ ಆದ ನಂತರ ಅಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಓಪನ್ ಆಯಿತು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 50% ಅಲೌಡ್ ಇತ್ತು, ಬೇರೆ ಬೇರೆ ಪ್ರದೇಶಗಳಲ್ಲಿ 50-60% ಓಪನ್ ಇದ್ದಂತ, ಎಫ್ ಡಿ ಐ ಓಪನ್ ಇದ್ದಂತ ಒಂದು 10 ವರ್ಷ ನಾವು ಕಳೆದಿದ್ದೀವಿ ಈಗ ಅಲ್ವಾ. ಈ 10 ವರ್ಷದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್, ನಿಮ್ಮ ಯಾವುದಾದ್ರು ಚಾರ್ಟ್ ಅಲ್ಲಿ ಇದೆ ಅಂತಾದ್ರೆ, ಎಷ್ಟು ಇನ್ವೆಸ್ಟ್ಮೆಂಟ್ಗಳು ರೂರಲ್ ಏರಿಯಾಗೆ ಬಂದಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ಗಳು ಅರ್ಬನ್ ಏರಿಯಾಗೆ ಬಂದಿದೆ ಅಂತೇಳಿ ಪ್ರಶ್ನೆ ಕೇಳಬೇಕು. ಆ ಡೇಟಾ ನನಗೆ ಇನ್ನೂ ಸಿಕ್ಕಿಲ್ಲ. ಓಕೆ. ಎಫ್ ಡಿ ಐ ವೆನ್ ಎವರ್ ಇಟ್ಸ್ ಬೀನ್ ಬ್ರಾಟ್, ಸೇ ಫಾರ್ ಎಕ್ಸಾಂಪಲ್ ಐ ಟಿ ಸರ್ವಿಸಸ್, ಐ ಟಿ ಐ ಟಿ ಎಸ್, ಎನ್ ಡಿ ಎ ಗವರ್ಮೆಂಟ್ ಗೇವ್ ದಮ್ ಅ ಟ್ಯಾಕ್ಸ್ ಹಾಲಿಡೇ, ರೈಟ್? ಟ್ಯಾಕ್ಸ್ ಹಾಲಿಡೇ ಫಾರ್ 5-10 ಇಯರ್ಸ್. ಇಮ್ಯಾಜಿನ್ ಗಿವಿಂಗ್ ಅ ಸ್ಪೇಸ್, ಗಿವಿಂಗ್ ರಿಸೋರ್ಸಸ್, ವೈ ದ ಗವರ್ಮೆಂಟ್ ಹಸ್ ನಾಟ್ ಚಾರ್ಜ್ ಫಾರ್ ಇಟ್? 10 ಇಯರ್ಸ್ ಟ್ಯಾಕ್ಸ್ ಫ್ರೀ,
has made that. It has helped India. It's helped India. In but terms it has helped of India. So in terms the, 10 years of tax holiday into IT sector has helped India, because India right now was the manufacturing, the service sector, which you call as the highest investment, was especially in the IT sector. Yes, right. 51% of export happens for service sector. Service sector, that too IT sector. Now, when service, you when you look from a when you look from a point of costing, okay, when you look at costing, I'm a direct indirect cost layer to there. Direct cost at some percentage, even sir will also agree, is ignored because we are looking at a bigger picture. Bigger picture, for example, a company XYZ, you build a software park, you give the land. Okay. Which is, but how is it connected? Definitely. Still, when you look at vegan grammar, the logo open mark, lot of factors come, ecosystem comes there. What type of an industry is going to happen? Okay. How long it is going to take place? Is the local population ready for it? Is the person who is going there traveling, even if he is ready to travel for 7 hours, is he going to find the right kind of resource there? Okay. For example, there's a brand called IKEA. Okay. Which is going to start furniture in Hyderabad will be their first store. Absolutely. Okay. So when you speak about IKEA, the brand and all, people who have been abroad, who have used it, know the value of it. True. Okay. ಈ ವಿಷಯ ಇನ್ನಷ್ಟು ಚರ್ಚೆ ಮಾಡಬೇಕು, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ ವೀಕ್ಷಕರೇ. ಎಸ್ ವೀಕ್ಷಕರೇ, ಬ್ರೇಕಿನ ಮುನ್ನ ನಾವು ಮಾತಾಡ್ತಾ ಇದ್ವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶಿ ಬಂಡವಾಳ ಹೂಡಿಕೆ ಭಾರತದಲ್ಲಿ ಬೇಕೋ ಬೇಡವೋ ಅನ್ನೋಂಥ ವಿಷಯದಲ್ಲಿ. ಈಗಾಗಲೇ ಅದರ ವಿಷಯದಲ್ಲಿ ಮಸೂದೆ ಹೇಗೂ ಹೊರಟಿದೆ, 100% FDI ಅಲೋ ಮಾಡಿ ಆಗಿದೆ. ಈಗ ರಾಘವೇಂದ್ರ ಕಿಣಿಯರ ಹತ್ರ ಮಾತಾಡಬೇಕು, ಅವರು ನಗರ BJP ಅಧ್ಯಕ್ಷರಾಗಿದ್ದಾರೆ, ಅವ್ರ ಹತ್ರ ಕೇಳಬೇಕು. ಈಗ FDI ಇನ್ ಇಂಡಿಯಾ ಬಗ್ಗೆ ಈಗಾಗಲೇ ಸಂಘ ಪರಿವಾರ ಇದು ತಪ್ಪು ಅಂತ ಹೇಳಿದೆ, ಆ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಇಲ್ಲ, ಹಾಗೇನು ಹೇಳಿದ್ದಲ್ಲ, ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಹೆಜ್ಜೆ ಅಂದರೆ, ನೀವು ಆಗಲೇ ಕೇಳಿದಾಗೆ ಈ ಹಿಂದೆ ನಾವು ವಿರೋಧ ಮಾಡಿತ್ತು ಕೆಲವು ಸೆಕ್ಟರ್ನ ಬಗ್ಗೆ ಮಾತ್ರ ವಿರೋಧ ಮಾಡಿದ್ದು, ಪೂರ್ಣವಾಗಿ FDI ಬಗ್ಗೆ ವಿರೋಧ ಮಾಡಿದ್ದಲ್ಲ. ಇದ್ದಂಥದ್ದು ಕೆಲವು ವಿಚಾರಗಳನ್ನು ಪುನರ್ ಪರಿಶೀಲಿಸಬೇಕು ಅಂತ ಹೇಳುವಂಥ ವಿಚಾರವನ್ನು ಹೇಳಿದೆ, ಒಂದು. ಎರಡನೇದು, ನೀವು ಹೇಳಿದಾಗೆ FDI ಅಂತ ಹೇಳಿದರೆ ಕೆಲವರಿಗೆ ತಪ್ಪು ಕಲ್ಪನೆ ಇದೆ. ಕೆಲವರು ಎನಿಸಿದ್ದಾರೆ ಏನಂತ ಹೇಳಿದರೆ, ನಮ್ಮ ಯಾವುದು ರಕ್ಷಣಾ ವಲಯದಲ್ಲಿ FDI ಅಂತ ಹೇಳಿದರೆ ಅಮೆರಿಕದ ಬಾಂಬ್ ಬಂದು ಇಲ್ಲೇ ಎಲ್ಲಿ ಡೆಲ್ಲಿ ಇಂಡಿಯಾದಲ್ಲಿ ಮಾಡ್ತಾರೆ ಮಾಡ್ತಾರೆ ಹಾಗೇನಲ್ಲ. ಅಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಬೈ ಮನಿಯೋ ಬೈ ಇದು ಯಾವುದೇ ಟೆಕ್ನಾಲಜಿಯೋ ಇಲ್ಲಿಗೆ ಬರುತ್ತೆ ಬರುತ್ತೆ ಅಷ್ಟೇ. ಬಟ್ ಅದನ್ನೆಲ್ಲ ಕ್ಲಿಯರ್ ಆಗ್ಬೇಕಂದ್ರೆ, ಈಗ ನೋಡಿ, ಈಗ ಆಗಿ ಪಾಸ್ ಆಗಿ 3 ದಿನ ಆಯ್ತಷ್ಟೇ, ಇನ್ನು ನೋಡಿ ಈ ವಿಷಯದಲ್ಲಿ ಹೇಳ್ತೀನಿ. ಬಿಟ್ರೇಯಲ್ ಆಫ್ ಪೀಪಲ್ಸ್ ಟ್ರಸ್ಟ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಘದವರು, ಸಂಘ ಪರಿವಾರ ಈ ವಿಷಯದಲ್ಲಿ ಬಿಟ್ರೇಯಲ್ ಆಫ್ ಪೀಪಲ್ಸ್ ಟ್ರಸ್ಟ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಸರ್, ಅದು ಹಿರಿಯರ ಲೆಕ್ಕಾಚಾರ, ನಾನೊಬ್ಬ ಸಾಮಾನ್ಯ ಉಡುಪಿ ಒಬ್ಬ BJP ಅಧ್ಯಕ್ಷ ಆ ಮಟ್ಟಕ್ಕೆ. ಶ್ರೀನಾಥ್ಜಿ, ಈ ವಿಷಯದಲ್ಲಿ ನಾವು ಹೇಳಬೇಕಂತಾದರೆ, ಈಗಾಗಲೇ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಅದೇ ರೀತಿ ಸಂಘ ಪರಿವಾರ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಂಘ ಪರಿವಾರ ಇವತ್ತು ಹೇಳ್ತದೆ ಇಟ್ಸ್ ಅ ಬಿಟ್ರೇಯಲ್ ಆಫ್ ಪೀಪಲ್ಸ್ ಟ್ರಸ್ಟ್ ಅಂತ ಹೇಳಿ FDIಯನ್ನು ಅಲೋ ಮಾಡಿದ್ದು. ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? RSS ಬೆಂಬಲಿತ ಸ್ವದೇಶಿ ಜಾಗರಣ ಮಂಚ ಸ್ಟೇಟ್ಮೆಂಟ್ ಕೊಟ್ಟಿದೆ. ಬಟ್ 3 ದಿವಸದೊಳಗೆ ಒಂದು ಕರೆಕ್ಟ್ ಆದ ಒಪಿನಿಯನ್ಗೆ ಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಈಗ ಒಂದು ಉದಾಹರಣೆ ಹೇಳ್ತೇನೆ, ನಾವಾಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದೆವು, ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದೆವು. ಓಕೆ, ಎಲ್ಲ ಇಂಡಸ್ಟ್ರಿಯಲ್ಲಿ ಎಂಪ್ಲಾಯ್ಮೆಂಟ್ ಇದೆ. ಈಗ ಮೇನ್ ಏನು ಹೇಳೋದಂದರೆ, ಇಂಡಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಸಿಗ್ತದಾ ಇಲ್ವಾ, ಫಾರಿನರ್ಸಿಗೆ ಜಾಸ್ತಿ ಹೋಗ್ತದೆ. ಸೊ ಆ ಒಂದು ಜನರ ಒಂದು ಮೇಲಿರುವ ಸಾಮಾಜಿಕ ಕಳಕಳಿ ರಾಜಕೀಯ ಪಕ್ಷಕ್ಕಿದೆ, ದಟ್ ಈಸ್ ಅ ವೆರಿ ಗುಡ್, ಎಲ್ಲರಿಗೂ ಇದೆ. ಏನಾಗ್ತದೆ ಅಂದರೆ, ಕೆಲವು ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಲೇಬೇಕಾಗ್ತದೆ. ಯಾಕಂದರೆ ದಿಸ್ ವಿಲ್ ಹೆಲ್ಪ್ ದಿ ಗವರ್ಮೆಂಟ್ ಟು ರೆಡ್ಯೂಸ್ ದ ಸೈಜ್ ಆಫ್ ದ ಬಜೆಟ್ ಆ್ಯಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಇನ್ ದ ಕಂಟ್ರೋಲಿಂಗ್ ದ ಡೆಫಿಷಿಯೆಂಟ್ ಆಫ್ ದ ಬಜೆಟ್. ಜಸ್ಟ್ ಕೋಟ್ ದೇಸ್ ಇನ್ ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಓಕೆ, ದೇ ಹ್ಯಾವ್ ಕೋಟೆಡ್ ದಟ್ ಇಂಡಿಯಾ ವಿಲ್ ರಿಕ್ವೈರ್ ಅರೌಂಡ್ $1 trillion in the 12th year plan to fund infrastructure growth covering sectors such as highways, ports and airways. This would require support from FDI for loss. ಯಾಕಂದರೆ ಕಳೆದ 16 ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸಲ್ಲಿ ನನ್ನ ಹತ್ರ ಡೇಟಾ ಇದೆ, 2.76% ಮಾತ್ರ ಇನ್ಫ್ಲೋ ಬಂದಿದೆ. ಉದಾಹರಣೆಗೆ ಹೇಳ್ತೇನೆ ಎಷ್ಟು ಬಂದಿದೆ ಅಂದರೆ, ಕನ್ಸ್ಟ್ರಕ್ಷನಲ್ಲಿ 47,897.17 crore ಅಂದರೆ US ಮಿಲಿಯನ್ ಅಲ್ಲಿ 7,956.75
$20 million ಮಾತ್ರ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಮಗೆ ಬಹಳ ಬರಬೇಕು, ಯಾಕಂದ್ರೆ ಈಗ ಹೈವೇಸ್ ನೋಡಿ, ಇಂಡಿಯಾ ಇಸ್ ದ ಸೆಕೆಂಡ್ ಕಂಟ್ರಿ ವಿಚ್ ಇಸ್ ಹ್ಯಾವಿಂಗ್ ದ ಹೈಯೆಸ್ಟ್ ನೆಟ್ವರ್ಕ್ ಆಫ್ ದ ರೋಡ್, 105,000 ಕ್ರಾಸ್ ಆಗಿಬಿಟ್ಟಿದೆ. ಸೊ ನಮಗೆ ಇನ್ನೂ ವೇಗವಾಗಿ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು. ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿದೆ, ಇವತ್ತಿನ ದಿನ ನಾವು 120 crore ಜನಸಂಖ್ಯೆ ನಾವೇನಿದ್ದೀವಿ, ಅದರಲ್ಲಿ ಖಾಲಿ 5.53 crore ಪೀಪಲ್ ಆರ್ ಅಂಡರ್ ದ ಟ್ಯಾಕ್ಸ್ ಸ್ಲ್ಯಾಬ್. ಎಸ್, ಓಕೆ. ಡೈರೆಕ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಇರುವಂಥದ್ದು ಖಾಲಿ 5.53 crore. ಇವತ್ತು ನೀವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಂದ ಏನು ಇನ್ವೆಸ್ಟ್ಮೆಂಟ್ ತರ್ತೀರಾ, ಅದಕ್ಕಿಂತ ಈ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಒಂದು ರೀತಿಯಲ್ಲಿ ಆ ನೆಟ್ ಅನ್ನ ದೊಡ್ಡದು ಮಾಡುವಂತ ಕೆಲಸ ಮಾಡಿದ್ರು ಪ್ರಾಯಶಃ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬಹುದು ಅಂತ. ಅದಕ್ಕೆ ನಾವೊಂದು ಅವತ್ತೊಂದು ಪ್ರೋಗ್ರಾಮ್ ಮಾಡಿದ್ವಿ, ನೆನಪಿರ್ಬೋದು, ಈ ಸರ್ವಿಸ್ ಟ್ಯಾಕ್ಸ್ ಅನ್ನ ನಾವು ಜಿಎಸ್ಟಿ ಮಾಡಿದ್ರೆ ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್ ದ ಗವರ್ಮೆಂಟ್ ಬೂಸ್ಟ್ ದ ಜಿಡಿಪಿ. ಸೊ ವೈ ಡು ಯು ನೀಡ್ FDI? ನೋ ನೋ, ಗವರ್ನಮೆಂಟ್ ಅದಕ್ಕೆ ಪೊಲಿಟಿಕಲ್ ರೀಸನ್. ದೇರ್ ಇಸ್ ಲಾಟ್ ಆಫ್ ಯು ನೋ ವೆನ್ ಯು ಸೇ ಓವರ್ಫ್ಲೋಯಿಂಗ್ ಆಫ್ ಐಡಿಯಾಸ್. ಓಕೆ, ಅಟ್ ಒನ್ ಸೈಡ್ ಯು ಸೇ ಓಕೆ we want GST. Some critic has said that it is a desperate move because Raghunath Rajan had almost given his resignation or it is he not was a desperate about move. To leave his office. It is not a desperate move. It is not a desperate move. I think it is a different I would partially move. Agree with this because since last 2 years, okay, the entire market is giving mixed signals. Okay. Positive vibe is there. I'm not saying positive vibe is not there. Positive vibes is there, but the market has to respond in that manner to match it. And so market for the market to respond, it needs foreign investment. For foreign investment, it needs opening of foreign direct investment. That's how it was a desperate move. I mean, you need to explore outside also. You need to send your people out. Okay. So, Niranjan helta iro hage, iga foreign direct investment anna open madidrinda market positive trending hoyitu. ಮಾರ್ಕೆಟ್ ಪಾಸಿಟಿವ್ ಟ್ರೆಂಡಿಗೆ ಹೋದ್ರಿಂದ ಇವತ್ತಿನ ದಿನ ನಮ್ಮ ಪಾಸಿಟಿವ್ ಆಟಿಟ್ಯೂಡ್ ಜನರಲ್ಲಿ ಬೆಳೀತಾ ಇದೆ ಅನ್ನುವಂಥ ಒಂದು ವಿಷಯ. ಆದರೆ ಸೊ ಇಂಡೈರೆಕ್ಟ್ಲಿ ಆ ಪಾಸಿಟಿವ್ ಆಟಿಟ್ಯೂಡ್ ನೆಗೆಟಿವ್ ಆದದ್ದು ಯಾವಾಗ ಅಂತ ಹೇಳಿದ್ರೆ, ಒಂದು ಒಳ್ಳೆ RBI ಗವರ್ನರು ಇವತ್ತು ನಾನು ಆಫೀಸನ್ನು ಕಂಟಿನ್ಯೂ ಮಾಡಲ್ಲ ಅನ್ನೋವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಹೋಗ್ತಾ ಇತ್ತು, ಅದಕ್ಕೋಸ್ಕರ ಪಾಸಿಟಿವ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಏನು ಇಂಡಿಯನ್ ಎಕನಾಮಿ ಎಫೆಕ್ಟ್ ಆಗ್ತಾರೆ ಅಂತ ಹೇಳಲಿಕ್ಕೆ ನನಗೆ ಅನ್ಭವ. ಅಗೇನ್ ಸರ್, ಅಗೇನ್ ಇದರಲ್ಲಿ RBI ಗವರ್ನರ್ಸ್ ಡಿಸಿಷನ್ ಓಕೆ ನೀಡ್ ನಾಟ್ ಬಿ ಡ್ರ್ಯಾಗ್ಡ್ ಆನ್ ಅ ಪೊಲಿಟಿಕಲ್ ಪ್ಲಾಟ್ಫಾರ್ಮ್. ಓಕೆ, ಅಗೇನ್ ಬಟ್ ಆಲ್ಮೋಸ್ಟ್ ಆಲ್ ಮೀಡಿಯಾ ಡ್ರ್ಯಾಗ್ಡ್ ಇಟ್. ಮೀಡಿಯಾ ಡ್ರ್ಯಾಗ್ಡ್ ಇಟ್. We don't want, I think I'll speak on their behalf also. We don't want to question what media is doing. But what I'm saying, as a responsible citizen, any statement given by any, say for example, Raghuram Rajan, the RBI governor saying that I don't want to continue. You can view it in two different ways. First is his interest might vary or it might be the way which media is but projecting. But why at that juncture FDI? Why not? After I think it is a coincidence. It's a coincidence? Okay. I think so. Niranjan, is it a coincidence? That's what I said. No, it's bringing too much politics. It becomes very difficult. Various issues has given a link between Rajan ji and as you said, this it might be a desperate move also. Okay. ವಾಟ್ ಎವರ್ ಒಂದಂತೂ ಒಪ್ಕೊಳ್ಬೇಕಾದಂತ ವಿಚಾರ ಈ ಮಾಧ್ಯಮದಲ್ಲಿ ಹಲವಾರು ಮಂದಿ ನೋಡ್ತಾ ಇರಬಹುದು. ಈ ದೇಶದಲ್ಲಿ ಬಹಳ ಅದ್ಭುತ ಇದೆ ಇಲ್ಲಿ. ಏನಂದ್ರೆ ಒಂದು ದೇಶದ ಪ್ರಧಾನಿ ಕರೆ ಕೊಡ್ತಾನೆ ಏನಂತ ಹೇಳಿದ್ರೆ ನಾವು ಸಬ್ಸಿಡಿಯನ್ನು ಬಿಡಬೇಕು ಅಂತ ಹೇಳ್ತಾರೆ. 1,47,00,000 ಜನ ಸಬ್ಸಿಡಿ ಬಿಡ್ತಾರೆ. ಅಂದ್ರೆ ಕ್ರಾಂತಿಕಾರಿಯದ ಹೆಜ್ಜೆಯನ್ನು ಇಡುವ ವ್ಯಕ್ತಿಯ ಮೇಲೆ ಇಡೀ ದೇಶ ಒಂದು ಅವರ ಮೇಲೆ ನಿರ್ಬಲ ಇದೆ ಈಗ. ಅಲ್ಲ, ಒಂದೇ ನಿಮಿಷ, ಅದ್ರ ಜೊತೆ ಜೊತೆಗೆ ಸರ್, ಅದ್ರ ಜೊತೆ ಜೊತೆಗೆ ಜನಸಾಮಾನ್ಯರಲ್ಲಿ ಒಂದು ವಿಶ್ವಾಸ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಜನಸಾಮಾನ್ಯರು ಮಾತಾಡಲಿ ಸ್ಟಾರ್ಟ್ ಮಾಡಿದ್ರು. ಸರಿ ಇರುತ್ತೆ, ಎಸ್ ಸರಿ ಇರ್ತದೆ, ನಮ್ಮ ದೇಶ ಪ್ರಾಮಾಣಿಕ ಕೈಯಲ್ಲಿ ಇರ್ತದೆ ಅಂತ ಹೇಳೋ. ಹಾಗಾಗಿ ಮತ್ತೆ ಈ ಎಲ್ಲ ಯಾವುದು ಅಂಕಿಅಂಶಗಳು ಅದು ದೇಶ ಭಾಗ, ಅದರ ಜೊತೆಗೆ ಪ್ರಾಮಾಣಿಕತೆ, ದೇಶ ನಡೆಸುವವನ ಶೈಲಿ, ಅದರ ಮೇಲೆ ಈ ದೇಶದ ಏನು ಸರಿಯಾದ ದಾರಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ದಟ್ ಇಸ್ ಅ ಗುಡ್ ಆನ್ಸರ್, ಪೊಲಿಟಿಕಲಿ ಗುಡ್ ಆನ್ಸರ್. ನೀವೇನು ಹೇಳಲಿಕ್ಕೆ ಮೈಕ್ comments, my closing comments would be, if government has decided to bring in FDI, there are certain checks and measures they need to keep. Okay. First is protection of the local retailers, if it's the retail. Right. As definitely everyone will agree, the shop which has been running for the 70 years or for centuries, okay, wherein they have loyal customers. Again, customers tendency in marketing will help, a shelf life of a customer. When you talk about Indian market situation, it's completely loyalty based marketing.
ವಾಲ್ಮಾರ್ಟಿಗೆ ಇವತ್ತು ಹೋಗ್ತಾರೆ, 5 ತಿಂಗಳು ಹೋಗ್ತಾರೆ, 6 ತಿಂಗಳು ಹೋಗ್ತಾರೆ, 7 ತಿಂಗಳು ಹೋಗ್ತಾಳೆ, ಬಟ್ ದ ರಿಲೇಷನ್ ವಿಚ್ ಯು ಹ್ಯಾವ್ ವಿತ್ ದ ಲೋಕಲ್ ರಿಟೇಲರ್ ವಿಲ್ ಆಲ್ವೇಸ್ ರಿಮೈನ್ ದೇರ್. ಎಕ್ಸಾಕ್ಟ್ಲಿ. ಅಂಡ್ ದ ಗವರ್ಮೆಂಟ್ ನೀಡ್ಸ್ ಟು ಕೀಪ್ ಇಟ್. ಯಾ, ಐ ಡು ಅಗ್ರಿ ವಿತ್ ನಿರಂಜನ್ ಪ್ರಭುಜಿ. ಲೋಕಲ್ಸ್ ನಮಗೆ ಏನು ಒಂದು ಸಣ್ಣ ಕಿರಾಣಿ ಅಂಗಡಿ ಮೇಲೆ ಒಂದು ವಿಶ್ವಾಸ ಇದೆ, ಅದು ಯಾವತ್ತಿಗಿರ್ತದೆ? ಯಾಕಂದ್ರೆ ಅದಕ್ಕೆ ಸಾಮಾಜಿಕವಾದ ಕಳಕಳಿ ಇದೆ, ನಮ್ಮದೇ ಒಂದು ಅಂಗಡಿ ಅಂತ ಒಂದು ಭಾವನೆ ಬರ್ತದೆ. ಅದು ದೊಡ್ಡ ಶಾಪಿಂಗ್ ಮಾಲ್ಗೆ ಹೋದ್ರೆ ಯು ಡೋಂಟ್ ಫೀಲ್ ದಟ್ ಅಟ್ಯಾಚ್ಮೆಂಟ್, ಯು ಡೋಂಟ್ ಫೀಲ್ ದಟ್ ಯುವರ್ ಬಿಲಾಂಗಿಂಗ್ ಟು ಎ ಪಾರ್ಟ್ ಆಫ್ ದಟ್. ಇದು ಸಣ್ಣ ಕಿರಾಣಿ ಅಂಗಡಿ. ಸೊ ಹಾಗಾಗಿ ಈಗ ನಾನು ಹಾಗೆ, ನಾನು ವರ್ಷಕ್ಕೆ ಒಂದು ಸಲ ಯಾವುದೋ ಶಾಪಿಂಗ್ ಮಾಲ್ಗೆ ಹೋಗುದಿಲ್ಲ, ನಾನು ಕಿರಾಣಿ ಅಂಗಡಿ ಹೋಗ್ತೇನೆ ಒಂದೆರಡು ಒಳ್ಳೆ ರೀತಿ. ಗವರ್ಮೆಂಟ್ ಗವರ್ಮೆಂಟ್ ನೀಡ್ಸ್ ಟು ಎನ್ಶೋರ್ ದಟ್ ದೇರ್ ಇಂಟ್ರೆಸ್ಟ್ ಆಲ್ಸೋ ಇಸ್ ಪ್ರೊಟೆಕ್ಟೆಡ್. ವಿ ಹ್ಯಾವ್ ದಟ್ ಇಂಡಿಯನ್ ಕಲ್ಚರ್. ಕಿಣಿಯವರು ಏನು ಹೇಳ್ತೀರಿ ಒಂದು ಕೊನೆಯ ನಿಮ್ಮ ಉತ್ತರ ಈ ಬಗ್ಗೆ? FDI ಬಗ್ಗೆ ಈಗಾಗಲೇ ದೇಶದಲ್ಲಿ ಒಂದು ಹೆಜ್ಜೆ ಇಟ್ಟಿದೆ, ಭಾಳ ಚರ್ಚೆ ಆಗ್ಬೋದು, ಇನ್ನು ಬರ್ಬೋದು. ಆದರೆ ಒಂದಂತೂ ವಿಶ್ವಾಸ ಇದೆ, 100 ಕ್ಕೆ 100 ಅಂದರೆ FDIಯನ್ನು ಕಂಟಿನ್ಯೂ ಆಗಿ ಈ ಪ್ರಧಾನಮಂತ್ರಿಗಳು ಇನ್ನೊಂದು 20 ವರ್ಷ ಇಡ್ತಾರಂತಲ್ಲ, ಬಟ್ ಸಮ್ ಇಯರ್ ತನಕ ಬೇಕಾಗ್ಬೋದು. ದೇಶದ ಎಲ್ಲ ವಲಯಗಳಲ್ಲಿ ಸ್ವಲ್ಪ ವರ್ಷದ ತನಕ 100 ಕ್ಕೆ 100 ನಾವು ಒಮ್ಮೆ ಒಂದು ಒಂದು ಸ್ಟೇಜಿಗೆ ಒಂದು ಲೆವೆಲ್ಗೆ ಬರುವ ತನಕ ಬೇಕಾಗ್ಬೋದು. ಅಲ್ಲಿಯ ತನಕ ಸಣ್ಣ ಪುಟ್ಟ ತಪ್ಪುಗಳು ಆಗ್ಬೋದು, ಅಲ್ಲ ಅಂತ ಹೇಳೋದಿಲ್ಲ, ಬಟ್ ಅದನ್ನೆಲ್ಲ ಸರಿದೂಗಿಸುವಂತ ಶಕ್ತಿ ಒಬ್ಬ ವ್ಯಕ್ತಿಯಲ್ಲಿದೆ, ಒಂದು ಪಾರ್ಟಿಯಲ್ಲಿದೆ, ದೇಶದಲ್ಲಿ. ಸೊ ಇವ್ರು ಹೇಳಿದಾಗೆ ಅದೇ ಈವನ್ ಇಂಟರ್ನೆಟ್ ಅಲ್ಲಿ ಸಿಗುವಂತಹ ನಿಮಗೆ ವರ್ಲ್ಡ್ ಬ್ಯಾಂಕ್ ಇದು ಡೇಟಾ ಆಗಲಿ, ಯುನೈಟೆಡ್ ನೇಷನ್ ಡೇಟಾ ಆಗಲಿ ನೋಡಿದ್ದೇನೆ, ಅಟ್ ಲೀಸ್ಟ್ 5 to 7 years ತನಕ ಇಂಡಿಯಾಕ್ಕೆ FDI ಬೇಕು ಅಂತ ಹೇಳ್ತದೆ, ಯಾಕಂದ್ರೆ ಇಂಡಿಯಾದು. ಸೊ ಹಾಗಾಗಿ ಅದರೊಟ್ಟಿಗೆ ಈ ಲೋಕಲ್ಸ್ ಇದು ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡೋದು 100% ಅಗತ್ಯವಾಗಿದೆ. ಲೋಕಲ್ಸ್ ಡೆವಲಪ್ ಆದ್ರೆ ಮಾತ್ರ ಸಮಾಜ ಡೆವಲಪ್ ಆಗ್ತದೆ, ದೇಶ ಡೆವಲಪ್ ಆಗ್ತದೆ. ನಿರಂಜನ್ ಪ್ರಭು ಅವರೇ, ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ರಿ ಈ ಚರ್ಚೆ FDI ಇನ್ ಇಂಡಿಯಾ, ಅಂದ್ರೆ ವಿದೇಶಿ ಹೂಡಿಕೆ ಈ ದೇಶಕ್ಕೆ ಬೇಕೋ ಬೇಡೋ ಅನ್ನೋ ಬಗ್ಗೆ. ಈ ಬಗ್ಗೆ ಇನ್ನೂ ಡೌಟ್ ಇದೆ, ಆದರೆ ಎಲ್ಲರೂ ಹೇಳೋದೇನಂತ ಹೇಳಿದ್ರೆ ಅವರಿಗೆ ನಂಬಿಕೆ ಇದೆ, ಇವತ್ತು ಈ ದೇಶ ಬೆಳಿಬಹುದು ಅಂತ ಹೇಳಿ ಈ ನಂಬಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ತಮ್ಮೆಲ್ಲರಿಗೂ ಸ್ಪಂದನ ವಾಹಿನಿಯಿಂದ ಧನ್ಯವಾದಗಳು.